ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಅನುಗ್ರಹ ಮಾರ್ಗದರ್ಶನದಲ್ಲಿ 23ನೇ ವರ್ಷದ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಸುಸಂಪನ್ನಗೊಂಡಿತು. ಬಂಟ್ವಾಳ ತಾಲೂಕಿನ ಶ್ರೀಧಾಮ ಮಾಣಿಲದಲ್ಲಿ ಕಳೆದ 48 ದಿನಗಳಿಂದ ನಿರಂತರವಾಗಿ ವರಮಹಾಲಕ್ಷ್ಮಿ ಪೂಜೆ, ಬಾಲಭೋಜನ, ಗೋಪೂಜೆ, ಭಜನೆ, ಅನ್ನದಾನಗಳು ನಡೆಯುತ್ತಾ ಬಂದಿರುವುದು ವರಮಹಾಲಕ್ಷ್ಮಿ ಪೂಜೆಯ ದಿನ ಸಮಾರೋಪ ಕಂಡಿತು. ಈ ಸಂದರ್ಭ ಬೆಳಿಗ್ಗೆ ಮಹಾಲಕ್ಷ್ಮಿ ದೇವರಿಗೆ ಅಭಿಷೇಕ, ಮಹಾಪೂಜೆ ಸೇವೆಗಳೊಂದಿಗೆ ಮಹಾಮಂಗಳಾರತಿ, ವಾಯುದಾನ ನಡೆದು ತ್ರಿಕಾಲ ದೀಪ ಪೂಜೆ, ಅರ್ಚನೆ, ಮಹಾಪೂಜೆ, ಮಂಗಳಾರತಿ ಜರುಗಿತು. ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಮಹಾಪೂಜೆ ಮಂಗಳಾರತಿ ನಡೆಯಿತು. ಕ್ಷೇತ್ರದ ಅಣ್ಣಪ್ಪ ಪಂಜುರ್ಲಿ ದೈವಕ್ಕೆ, ಕಲ್ಲುರುಟಿ ದೈವಗಳಿಗೆ ಸೇವೆ ಪೂಜೆ ನಡೆಯಿತು. ಗೋಪೂಜೆ, ಮಹಾಮಂಗಳಾರತಿ ಭಕ್ತರಿಂದ ನಡೆದು ಗುರುಮಠದಲ್ಲಿ ಮಹಾಮಂಗಳಾರತಿ ನಡೆಯಿತು. ಧನ್ವಂತರಿ ಯಾಗ ಪೂರ್ಣಾಹುತಿ, ಮಂಗಳಾರತಿ, ಚಂಡಿಕಾ ಯಾಗ ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನೆರವೇರಿತು. ವರಮಹಾಲಕ್ಷ್ಮಿ ಸನ್ನಿಧಿಯಲ್ಲಿ ಕುಂಕುಮಾರ್ಚನೆ ಸೇವೆ, ಮಹಾಮಂಗಳಾರತಿ ನಡೆದು ತ್ರಿಕಾಲ ದೀಪ ಪೂಜೆ, ಅರ್ಚನೆ, ನಮಸ್ಕಾರ ಪೂಜೆ, ಮಹಾಮಂಗಳಾರತಿ ಪ್ರಸಾದ ಭಕ್ತರಿಗೆ ವಿತರಣೆಯಾಯಿತು. ಕ್ಷೇತ್ರ ದೇವರಾದ ಮಹಾಲಕ್ಷ್ಮಿ ದೇವರಿಗೆ ಮಹಾಮಂಗಳಾರತಿ ಪೂಜೆ ನೆರವೇರಿತು. ಭಜನಾ ಸೇವೆಗಳು ಈ ಸಂದರ್ಭ ನಡೆಯಿತು. ಶ್ರೀ ನಂದಿನಿ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಶ್ರೀಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ಸಂದರ್ಭ ಮುಖ್ಯವಾಗಿ ಪೂನಾದ ಹೋಟೆಲ್ ಉದ್ಯಮಿ ಭಾಸ್ಕರ ಶೆಟ್ಟಿ, ಮಂಜು ವಿಟ್ಲ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಭಕ್ತರಿಗೆ ಪ್ರಸಾದ ವಿತರಣೆ ನೆರವೇರಿ ಅನ್ನದಾನ ಜರುಗಿತು. ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.
ಅರ್ಥವಾಗಿ ಬಾಲಾ ಸರಸ್ವತಿ ಪೂಜೆಯನ್ನು ಮಾಡಿಕೊಂಡಿದ್ದೇವೆ. ಯಜಮಾನರಿಗೆ ಸಕಲ ವೇದವಾದಂತಹ ಇಷ್ಟಾರ್ಥವು ಪ್ರಾಪ್ತಿಯಾಗುತ್ತ ಹಾಗೆ ಲೋಕಕ್ಷೇಮವನ್ನು ತಾಯಿ ಅನುಗ್ರಹಿಸಿಕೊಟ್ಟು ಸರ್ವರಿಗೂ ಸದ್ಬುದ್ಧಿಯನ್ನು ಸತ್ಪ್ರೇರಣೆಯನ್ನು ಅನುಗ್ರಹ ಮಾಡಬೇಕೆಂಬಂತಹ ಉದ್ದೇಶದಲ್ಲಿ ತಾಯಿಗೆ ಅರ್ಪಿತವಾದಂತಹ ಪೂಜೆಯನ್ನು ಅಗ್ನಿಸ್ವರೂಪನಾದಂತಹ ದುರ್ಗವು ಸಂಪೂರ್ಣವಾದಂತಹ ಅನುಗ್ರಹವನ್ನು ಅನುಗ್ರಹಿಸಿಕೊಡಬೇಕು. ಪಂಚಭೂತಗಳಲ್ಲಿ ಒಂದೊಂದು ತತ್ವಕ್ಕೆ ಒಂದೊಂದು ದೇವತೆಗಳಾದರೆ ಜೀವನಸ ಗಣಾಧಿಪ ನೀರಿಗೆ ಅಧಿಪತಿ ಗಣಪತಿಯಂತೆ ಆಕಾಶ್ಯಾಸ್ಯಾಧಿಪೋ ವಿಷ್ಣು ಹಾಗೆ ಆಕಾಶಕ್ಕೆ ಅಧಿಪತಿ ವಿಷ್ಣುವಂತೆ ಹಾಗೆ ಈ ಅಗ್ನಿಗೆ ದೇವತೆ ಯಾರು ಅಂತ ಕೇಳಿದರೆ ಅಗ್ನೇ ದುರ್ಗ ಹಾಗೆ ಆ ಅಗ್ನಿಗೆ ದೇವತೆಯಾದಂತಹ ದುರ್ಗೆಯನ್ನ ಪಂಚಜ್ಯೋತಿ ಸ್ವರೂಪಳಾಗಿ ನಾವು ಆರಾಧನೆ ಮಾಡಿದರೆ ಪಂಚಭೂತ ಸ್ವರೂಪವಾಗಿಯೂ ಪಂಚೇಂದ್ರಿಯ ಸ್ವರೂಪವಾಗಿಯೂ ನಮಗೆ ಬರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು ತೊಂದರೆಗಳು ವ್ಯಾಧಿಗಳು ದೂರದಿಂದಲೇ ಪರಿಹರಿಸಲ್ಪಟ್ಟು ನಮ್ಮನ್ನು ಸದಾಕಾಲ ತಾಯಿ ರಕ್ಷಣೆ ಮಾಡುತ್ತಾಳಂತ ಅಂತಹ ತಾಯಿಯನ್ನ ಬುದ್ಧಿಗೆ ಪ್ರೇರಣೆಯನ್ನು ಕೊಡುವಂತಹ ಬಾಲಾ ಸರಸ್ವತಿಯ ರೂಪದಲ್ಲಿ ಮಕ್ಕಳೆಲ್ಲರಿಗೂ ಕೂಡ ಸದ್ವಿದ್ಯೆಯನ್ನು ಉತ್ತಮವಾದಂತಹ ಜ್ಞಾನವನ್ನು ನೀ ಅನುಗ್ರಹ ಮಾಡಬೇಕು ಎಂದು ನಿನ್ನನ್ನು ಆರಾಧಿಸಿಕೊಂಡಿದ್ದೇವೆ. ಜನರ ಮರಣಗಳೆನ್ನುವಂತಹ ಸಂಸಾರ ಚಕ್ರದಿಂದ ಬಿಡುಗಡೆಯನ್ನು ಹೊಂದಿ ಎಲ್ಲಿಂದ ಬಿಂದುವಾಗಿ ಬಂದು ಸಿಂಧುವಾಗಿ ಬಾಯಿ ಪುನಃ ಬಿಂದುವಾಗಿ ಯಾವ ಪರಮ ಪದವನ್ನು ನಾವು ಸೇರಬೇಕು ಈ ಸಂಸಾರ ಚಕ್ರದಿಂದ ಬಿಡುಗಡೆಯನ್ನು ಹೊಂದಿ ನಿನ್ನದೇ ಆದಂತಹ ಅಂಶದಲ್ಲಿ ಲೀನವಾಗುವುದಕ್ಕೆ ಯಾವ ಸಾಧಿಯಲ್ಲಿ ಯಾವ ದಾರಿಯಲ್ಲಿ ನಾವು ನಡೆಯಬೇಕು ಆ ದಾರಿಯಲ್ಲಿ ನಾವು ಅನುಗ್ರಹಿಸಬೇಕು ಅಂತ ಹೇಳಿ ಆದರೆ ಬುದ್ಧಿಗೆ ಸದಾಕಾಲ ನೀವು ಪ್ರೇರಣೆಯನ್ನು ಕೊಡಬೇಕು. ಹೇಗೆ ಅಂತ ಹೇಳಿದ್ರೆ ನಾವು ಯಾರೇ ಆಗಲಿ ಜೀವನದಲ್ಲಿ ದಾರಿಯನ್ನು ತಪ್ಪುತ್ತೇವೆ ಅಂತ ಹೇಳಿ ಆದರೆ ನಿನ್ನನ್ನು ಅಗ್ನಿ ಸ್ವರೂಪವಾಗಿ ಆರಾಧನೆ ಮಾಡಿದ್ರೆ ಅಸ್ಮಾನ್ ಆನಯ ಸುಪಥ ನಾವು ನಡೆಯುವಂತಹ ಕಡೆಗಳಲ್ಲಿ ದಾರಿಗಳಲ್ಲಿ ಸದಾಕಾಲ ಸನ್ಮಾರ್ಗವನ್ನು ಸತ್ಪಥವನ್ನು ನೀ ಅನುಗ್ರಹಿಸಿಕೊಂಡು ಯಾವತ್ತು ಸನ್ಮಾರ್ಗವನ್ನು ಬಿಟ್ಟು ನಾವು ನಡೆಯದ ಹಾಗೆ ಸದಾಕಾಲ ನೀ ನಮ್ಮನ್ನು ಮುಂದಡಿಸಬೇಕು. ಹಾಗೆ ಬುದ್ಧಿಗೆ ಪ್ರೇರಣೆಯನ್ನು ಕೊಟ್ಟು ಅಮೃತತ್ವವನ್ನು ಪಡೆಯಬೇಕು ಅಂತ ಹೇಳಿ ಆದರೆ ಯಾವ ರೀತಿಯಾದಂತಹ ಬುದ್ಧಿ ಬೇಕು ಅಂತಹ ಬುದ್ಧಿಯನ್ನ ಭಕ್ತ ಸಮಾಜಕ್ಕೆ ನಿನ್ನನ್ನು ನಂಬಿರತಕ್ಕಂತಹ ಸರ್ವರಿಗೂ ನೀ ಅನುಗ್ರಹಿಸಬೇಕು ಆ ಅಮೃತತ್ವ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಆದರೆ ನ ಕರ್ಮಣ ನ ಪ್ರಜಯಾತನೇ ನ ತ್ಯಾಗೇನೈಗೆ ಅಮೃತತ್ವಮಾನಶು ನ ಕರ್ಮಣ ಯಾವುದೇ ವಿಧವಾದಂತಹ ಕೆಲಸಗಳನ್ನು ಎಷ್ಟು ಮಾಡಿದರೂ ಕೂಡ ಅದರಿಂದ ಅಮೃತತ್ವ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಕ್ಕಿರುವಂತೆ ನ ಕರ್ಮಣ ನ ಪ್ರಜಯ ಹಾಗೆ ಎಷ್ಟೇ ಪ್ರಜಾ ಸಂಪತ್ತಿದ್ದರೂ ಕೂಡ ಅದರಿಂದಲೂ ಕೂಡ ಅಮೃತತ್ವ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವಿಲ್ಲವಂತೆ ನ ಪ್ರಜಯ ನ ಪ್ರಜಯ ಧನೇನ ನ ಧನೇನ ಯಾವುದೇ ವಿಧವಾದಂತಹ ಧನ ಸಂಪತ್ತುಗಳಾಗಲಿ ಅಷ್ಟ ಐಶ್ವರ್ಯಗಳಾಗಲಿ ಇದ್ದರೂ ಕೂಡ ಅದರಿಂದಲೂ ಕೂಡ ಅಮೃತತ್ವವನ್ನ ಅಂದರೆ ಸದಾಕಾಲ ಆನಂದವನ್ನು ಹೊಂದಿದಂತಹ ಸ್ವರೂಪವನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲವಂತೆ. ಆದರೆ ಯಾವಾಗ ನಮಗೆ ಅಮೃತತ್ವ ಬರುತ್ತದೆ ಅಂತ ಕೇಳಿದರೆ ತ್ಯಾಗೇ ನೈಗೆ ತ್ಯಾಗದಿಂದ ಮಾತ್ರ ಯಾವಾಗ ತ್ಯಾಗ ಬುದ್ಧಿ ನಮ್ಮಲ್ಲಿ ಬರುತ್ತದೋ ಆವಾಗ ಅದರಿಂದಲಾಗಿ ನಮಗೆ ಅಮೃತತ್ವ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಅದನ್ನೇ ಗಾದೆಯಲ್ಲಿ ಹೇಳುವಾಗ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳಿದ್ದಾರೆ. ಹಾಗೆ ಅಂತಹ ದಾನ ಬುದ್ಧಿಯನ್ನು ಸದಾಕಾಲದಲ್ಲಿ ಅನುಗ್ರಹಿಸಿಕೊಟ್ಟು ಸರ್ವರಿಗೂ ಕೂಡ ಅವರವರು ಮಾಡುವಂತಹ ಕೆಲಸ ಕಾರ್ಯಾದಿಗಳಲ್ಲಿ ವಿಜಯವನ್ನು ಅನುಗ್ರಹ ಮಾಡಬೇಕು. ಮಕ್ಕಳಿಗೆ ವಿದ್ಯೆ ಬರಬೇಕು ಅಂತ ಹೇಳಿ ಆದರೆ ಯಾವ ಮೂರು ಶಕ್ತಿಗಳು ಬೇಕೋ ಅದೆಲ್ಲವನ್ನೂ ಕೂಡ ನೀ ಅನುಗ್ರಹಿಸಿ ಮಕ್ಕಳಿಗೆ ವಿದ್ಯೆಯಲ್ಲಿ ಶ್ರದ್ಧ ಮೇಧ ಪ್ರಜ್ಞ ಅನ್ನುವಂತಹ ಮೂರು ಶಕ್ತಿಗಳಿದ್ದರೆ ಮಾತ್ರ ಉನ್ನತವಾದಂತಹ ಪದವಿಯು ಸ್ಥಾನಮಾನವು ಒದಗಿ ಬರುವುದಕ್ಕೆ ಸಾಧ್ಯವಾಗುತ್ತದಂತೆ. ಅದಕ್ಕೆ ಬೇಕಾದಂತಹ ಶ್ರದ್ಧೆಯನ್ನ ಮನಸ್ಸನ್ನ ಇಟ್ಟು ಅಚಂಚಲವಾಗಿ ಅಲ್ಲಿಯೇ ಮನಸ್ಸನ್ನ ಇಟ್ಟು ವಿದ್ಯೆಯನ್ನ ಪಡೆಯುವಂತಹ ಯೋಗ್ಯತೆಯನ್ನು ವಿದ್ಯೆ ಬೇಕು ಅನ್ನುವಂತಹ ಆಸಕ್ತಿಯನ್ನು ಅನುಗ್ರಹಿಸುವಳಾಗಿ ಹಾಗೆ ಮೇಧಾಸ್ವರೂಪನಾಗಿ ಬುದ್ಧಿಗೆ ಒಮ್ಮೆ ಓದಿದಂತಹ ಎಲ್ಲ ವಿದ್ಯೆಗಳು ಕೂಡ ಧಾರಣಾ ಸಾಮರ್ಥ್ಯದಿಂದ ತಲೆಯಲ್ಲಿ ಉಳಿಯುವಂತಹ ಯೋಗ್ಯತೆಯನ್ನು ಹಾಗೆ ವಿದ್ಯೆ ಇದ್ರೆ ಸಾಲದು ಅದು ಎಲ್ಲೆಲ್ಲಿ ಹೇಗೆ ಪ್ರಯೋಜನಕ್ಕೆ ಬರಬೇಕು ಅದೆಲ್ಲ ಉಪಯೋಗಿಸಲ್ಪಡಬೇಕು ಅಂತ ಹೇಳಿ ಆದರೆ ಯಾವ ಪ್ರಜ್ಞಾ ಸಾಮರ್ಥ್ಯ ಬೇಕು ಅಂತಹ ಪ್ರಜ್ಞಾಸ್ವರೂಪಳಾಗಿ ಪ್ರಜ್ಞಾ ಸಾಮರ್ಥ್ಯವನ್ನು ಅನುಗ್ರಹಿಸಿಕೊಟ್ಟು ಮಕ್ಕಳೆಲ್ಲ ವಿದ್ಯಾವಂತರಾಗಿ ಕುಲ ದೀಪಕರಾಗಿ ಬೆಳೆಯುವಂತಹ ಯೋಗ್ಯತೆಯನ್ನು ಹಾಗೆ ಸರ್ವರಿಗೂ ಸನ್ಮಾರ್ಗವನ್ನು ನೀ ಅನುಗ್ರಹಿಸಿಕೊಡಬೇಕು. ಗುರುಗಳ ಆಶಯವಂತೆ ಪ್ರತಿ ಸಲವೂ ಕೂಡ ಅವರು ಪ್ರಾರ್ಥನೆ ಮಾಡುವಾಗ ಹಿಡಿದು ಲೋಕ ಸಮಸ್ತ ಸುಖಿನೋ ಭವಂತು ಅವರಿಗಾಗಿ ಇಷ್ಟವರೆಗೆ ಯಾವುದನ್ನು ಕೇಳಿದವರಲ್ಲ ಆದರೆ ಲೋಕಕ್ಕೆ ಯಾವತ್ತೂ
ಕೂಡ ಕ್ಷೇಮವನ್ನು ಅನುಗ್ರಹ ಮಾಡು, ಕ್ಷೇಮವನ್ನು ಅನುಗ್ರಹ ಮಾಡು, ಕ್ಷೇಮವನ್ನು ಅನುಗ್ರಹ ಮಾಡುವಳಿ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದಾರೆ. ಹಾಗೆ ಇಡೀ ಲೋಕಕ್ಕೆ ಬರತಕ್ಕಂತಹ ಯಾವುದೇ ವಿಧವಾದಂತಹ ವ್ಯಾಧಿಗಳಿವೆ ಅದೆಲ್ಲವನ್ನು ಕೂಡ ದೂರದಿಂದಲೇ ನೀನು ಪರಿಹರಿಸಿಕೊಟ್ಟು ದುರ್ಗೆಯಾಗಿ ಕುರಿತ ಅಪಹರಣಿಯಾಗಿ ಬಂದಂತಹ ಎಲ್ಲ ದುರ್ಗತಿಗಳನ್ನು ಕೂಡ ಈಗಿನ ಇರುವಂತಹ ಮಹಾಸಂಕಷ್ಟವನ್ನು ಕೂಡ ಸಂಪೂರ್ಣತಯಾ ನೀ ಪರಿಹರಿಸಿಕೊಟ್ಟು ಹಾಗೆ ವ್ಯವಸ್ಥೆಯನ್ನು ನಡೆಸುವವರಿಗೂ ಕೂಡ ಒಳ್ಳೆ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ಭ್ರಷ್ಟಾಚಾರಾದಿಗಳು ನಡೆಯದ ಹಾಗೆ ಸದಾಕಾಲ ರಕ್ಷಣೆಯನ್ನು ಆಡಳಿತ ವ್ಯವಸ್ಥೆ ಅತ್ಯುತ್ತಮವಾಗಿ ನೆರವೇರುವಲ್ಲಿ ಅವರೆಲ್ಲರಿಗೂ ಕೂಡ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಗಳಾಗಿ ನೀ ಪ್ರೇರಣೆಯನ್ನು ಅನುಗ್ರಹಿಸಿಕೊಟ್ಟು ಲೋಕಕ್ಕೆ ಕ್ಷೇಮವಾಗುವ ಹಾಗೆ ಹಾಗೆ ಕ್ಷೇತ್ರವನ್ನು ನಂಬಿ ಇರತಕ್ಕಂತಹ ಎಲ್ಲ ಭಕ್ತ ವೃಂದಕ್ಕೂ ಕೂಡ ಅವರವರು ಮಾಡುವಂತಹ ಕೆಲಸ ಕಾರ್ಯಾದಿಗಳಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಮಹಾಲಕ್ಷ್ಮಿಯನ್ನು ನಂಬಿ ಬಂದವರಿಗೆ ಯಾರಿಗೂ ಕೂಡ ಇಷ್ಟವರೇ ಕೈ ಬಿಟ್ಟವಳಲ್ಲ ಅವಳು ಕೇಳಿದ್ದಕ್ಕೆ ನೂರ್ಪಟ್ಟು ಅನುಗ್ರಹ ಮಾಡುತ್ತಾಳೆ ಆದರೆ ಹೊಟ್ಟೆ ಕೊಡುತ್ತಾಳೆ ಅನ್ನುವಂತಹ ನಂಬಿಕೆ ಸನ್ನಡತೆ ಒಳ್ಳೆ ರೀತಿಯಾದಂತಹ ಜ್ಞಾನ ಹಾಗೆ ಅಚಂಚಲವಾದಂತಹ ಭಕ್ತಿ ಶ್ರದ್ಧೆ ಇದಿಷ್ಟು ನಮ್ಮಲ್ಲಿದ್ದರೆ ಬೇಕು ಬೇಕಾದೆಲ್ಲವನ್ನೂ ಕೂಡ ಅವಳು ಅನುಗ್ರಹಿಸುವವಳು ಅಂತಹ ತಾಯಿಯನ್ನು ನಂಬಿ ಇರತಕ್ಕಂಥ ಇಲ್ಲಿಯೂ ಈ ರಾಜ್ಯದಲ್ಲಿಯೂ ಪರ ರಾಜ್ಯಗಳಲ್ಲಿಯೂ ಪರ ದೇಶದಲ್ಲಿಯೂ ಇರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಕೂಡ ಅವರವರ ಇಷ್ಟಾರ್ಥವನ್ನು ನೀ ಅನುಗ್ರಹಿಸಿಕೊಂಡು ಹಾಗೆ ಯಜಮಾನವರ್ಗವೂ ಕೂಡ ಯಾವ ವಿಧವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡು ನಿನ್ನ ಆರಾಧನೆಯನ್ನು ಮಾಡಿದ್ದಾರೋ ಅಂತಹ ಎಲ್ಲ ವಿಧವಾದಂತಹ ಸಂಕಲ್ಪಗಳನ್ನು ನೀ ಅವರಿಗೆ ಅನುಗ್ರಹಿಸಬೇಕು. ಹಾಗೆ 48 ದಿನಗಳಿಂದ ನಡೆಯುತ್ತಾ ಇರುವಂತಹ ಎಲ್ಲ ವಿಧವಾದಂತಹ ಕಾರ್ಯಗಳಲ್ಲಿ ಅದೆಷ್ಟೋ ಮಕ್ಕಳು ಬಂದು ತಮ್ಮನ್ನು ತೊಡಗಿಸಿಕೊಂಡಿದ್ದಾಳೆ. ಅಂತಹ ಮಕ್ಕಳೆಲ್ಲರಿಗೂ ಕೂಡ ಸರಸ್ವತಿಯಾಗಿ ವಿದ್ಯಾ ದಾಯಿನಿಯಾಗಿ ಉತ್ತಮವಾದಂತಹ ವಿದ್ಯೆಯನ್ನು ಅನುಗ್ರಹ ಮಾಡುತ್ತಾ ಮೊದಲು ಅಂತಹ ಸೇವೆಯನ್ನ ಮಾಡಿದ ಅದೆಷ್ಟೋ ಮಕ್ಕಳು ಈಗ ಉನ್ನತೋನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಕೀರ್ತಿಯನ್ನ ಯಶಸ್ಸನ್ನ ಸಂಪಾದನೆ ಮಾಡಿದ್ದಾರೆ. ಹಾಗೆ ಈ ಮಕ್ಕಳು ಕೂಡ ಮುಂದಕ್ಕೆ ಉತ್ತರೋತ್ತರವಾದಂತಹ ಶ್ರೇಯೋಭಿವೃದ್ಧಿಯ ಜೀವನ ಅವರಿಗೆ ಒದಗಿ ಬರುತ್ತಾ ಕೀರ್ತಿವಂತರಾಗಿ ಅವರ ಮನೆಯ ಕೀರ್ತಿಯನ್ನ ಬೆಳಗಿಸುವುದರ ಜೊತೆಗೆ ಕ್ಷೇತ್ರದ ಕೀರ್ತಿಯನ್ನು ಉದ್ಧರಿಸುವಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ಕ್ಷೇತ್ರದಲ್ಲಿ ಆಗತಕ್ಕಂತಹ ಸಮಸ್ತ ಕಾರ್ಯಕ್ಕೂ ಕೂಡ ಯಾವೊಂದು ಅಡೆತಡೆ ವಿಘ್ನ ಆತಂಕ ಅಪವಾದಾದಿಗಳು ಬಾರದ ಹಾಗೆ ರಕ್ಷಾ ಸ್ವರೂಪಗಳಾಗಿ ನೀ ರಕ್ಷಣೆ ಮಾಡಿಕೊಟ್ಟು ಶ್ರೀಗಳವರಿಗೂ ಕೂಡ ಶಿಷ್ಯ ವೃಂದವನ್ನು ಅನುಗ್ರಹಿಸುವುದಕ್ಕೋಸ್ಕರವಾಗಿ ಆರೋಗ್ಯಮಯವಾದಂತಹ ಬದುಕನ್ನದೇ ಅನುಗ್ರಹಿಸಿಕೊಂಡು ಅವರ ಜ್ಞಾನ ಸಾಧನೆಯಲ್ಲಿಯೂ ಕೂಡ ಯಾವೊಂದು ತೊಂದರೆಗಳು ಬಾರದ ಹಾಗೆ ರಕ್ಷಾ ಸ್ವರೂಪಗಳಾಗಿ ಅನುಗ್ರಹಿಸಿಕೊಟ್ಟು ಹಾಗೆ ಸೇವೆಯನ್ನ ಮಾಡಿದಂತಹ ಭಕ್ತವೃಂದಕ್ಕೂ ಧನ ಕನಕ ಪ್ರಾರ್ಥನೆ. ಬಾಲಾತ್ರಿಪುರ ಸುಂದರ್ಯವಾದ ಅರವಿಂದಕ್ಕೆ ಗೋವಿಂದ ಅಲ್ಲಿ ಗೋವಿಂದ
ಕ್ಷೇತ್ರಕ್ಕೆ ಆಗಮಿಸಿ ಮಾಡಿದಂಥ ಈ ತಂಬಿಲ ಸೇವೆಯನ್ನು ಸ್ವಾಮಿ ಸ್ವೀಕಾರ ಮಾಡಿಕೊಂಡು ಕ್ಷೇತ್ರದಲ್ಲಿ ಮಾನವೀಯದ ಮಾಣಿಕ್ಯದ ನೆಲೆ ಅನ್ನುವಂಥ ಕೀರ್ತಿಯನ್ನು ಈ ನಡೆಯಲ್ಲಿ ನಿನ್ನೆತನ ಗೊಳಿಸಿಕೊಂಡು ಬಂದಂಥ ಮಾತ್ಮೀನಿ ಕ್ಷೇತ್ರದಲ್ಲಿ ಬರತಕ್ಕಂಥ ಊರ ಬರುವ ಭಕ್ತಾದಿಗಳನ್ನು ದೃಶ್ಯಾಯಿಸಿ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿಯ ಹೆಣ್ಣುಮಕ್ಕಳನ್ನು ಸೇವೆಯಲ್ಲಿ ಸಕ್ರಿಯವಾಗಿ ಸೇವಾಕರ್ತರಾಗಿ ತೊಡಗಿಸಿ Bye.
Thank you.
Thank you.
Thank you.
Thank you.
Yeah.
Thank you.
Thank you.
ಮಾಡಿದಂತಹ ಅವನಾದಿಗಳನ್ನು ಸ್ಮರಣೆ ಮಾಡಿ, ಹಾಗೆ 48 ದಿವಸಗಳ ಕಾಲ ಆರಾಧನೆ ಮಾಡಿದಂತಹ ಮಹಾಲಕ್ಷ್ಮಿ ಪ್ರೀತಿಯನ್ನು ಮಾಡಿ ಶ್ರೀಗಳು ಪೂಜೆಯನ್ನು ನಡೆಸಿಕೊಂಡು ವಿಶೇಷವಾಗಿ ಭಕ್ತರೆಲ್ಲರ ಕ್ಷೇಮಕ್ಕೋಸ್ಕರವಾಗಿ ಹಾಗೆ ಸಂಕಲ್ಪಿಸಿದಂತಹ ಭಕ್ತರ ಮನಸ್ಸಿನ ಯಥಾರ್ಥ ಪ್ರಾಪ್ತಿಗೋಸ್ಕರವಾಗಿ ವಿಶೇಷವಾಗಿ ದುರ್ಗಾ ತ್ರಿಕಾಲ ಪೂಜೆಯ ಮಧ್ಯಾಹ್ನ ಕಾಲದ ನವದುರ್ಗಾ ಪರಮೇಶ್ವರಿಯ ಪೂಜೆಯನ್ನು ಆ ತಾಯಿಗೆ ನಾವು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ದೇವತೆಗಳಿಗೆಲ್ಲ ಸೇವೆಯನ್ನು ಸಮರ್ಪಣಿಸಿಕೊಂಡು ಈ ವಸಂತ ಕಾಲದಲ್ಲಿ ಸಮಸ್ತ ಭಕ್ತರು ಕೂಡ ಭಕ್ತಿಯಿಂದ ಆ ತಾಯಿಯಲ್ಲಿ ಮಗುವಾಗಿ ಮಾಡುವಂತಹ ಪ್ರಾರ್ಥನೆ, ಈ ದೇವರಿಗೆ ಬರತಕ್ಕಂತಹ ಸಮಸ್ತ ವಿಧವಾದಂತಹ ದುಃಖಾಯಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ನೀ ದುರ್ಗೆಯಾಗಿ ದುರಿತ ಅಪಹಾರಿಣಿಯಾಗಿ ಪರಿಹರಿಸಿಕೊಂಡು ಸರ್ವರಿಗೂ ಕೂಡ ಶ್ರೇಯೋಭಿವೃದ್ಧಿಯನ್ನು ಅನುಗ್ರಹಿಸಿಕೊಳ್ಳಬೇಕು. ನಿನಗೆ ಮೂರು ರೂಪಗಳು ಅಂತ ಮಹಾಕಾಳ ಸ್ತುತ್ಯಾತ್ಮಕವಾಗಿ ತ್ರಿಗುಣಾತ್ಮಕ ಅಂತ ನಿನ್ನನ್ನ ಕರೆಯುತ್ತೇವೆ. ಹಾಗೆ ನಿನಗೆ ಕಾಳಿಯಾಗಿ ರೂಪಗಳು ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂತಹ ಕೆಲವು ಶತ್ರುಗಳು, ಬಾಹ್ಯ ಪ್ರಪಂಚದಲ್ಲಿ ನಮಗೆ ಒದಗಿ ಬರುವಂತಹ ಕೆಲವು ದುಷ್ಟಶಕ್ತಿಗಳು, ಹಾಗೆ ಶತ್ರುಗಳೆಲ್ಲದರ ನಾಶಕ್ಕೋಸ್ಕರವಾಗಿ ನಿನ್ನ ಘೋರ ರೂಪದಿಂದ ನಾವು ಕಾಣುತ್ತೇವೆ. ಬಾಹ್ಯ ಪ್ರಪಂಚದಲ್ಲಿ ಶತ್ರುಗಳು ಉಂಟಾಗಬೇಕು ಅಂತ ಹೇಳಿ ಆದ್ರೆ ನಮ್ಮೊಳಗೆ ಕೆಲವಷ್ಟು ಶತ್ರುಗಳು ಉಂಟಂತೆ. ಕಾಮ, ಕ್ರೋಧ, ಲೋಭ, ಮೋಹದ ಮಾತ್ಸರ್ಯಗಳಂತಹ ಷಡ್ ವೈರಿಗಳನ್ನು ನೀ ನಾಶ ಮಾಡುವುದಕ್ಕೋಸ್ಕರವಾಗಿ ನಿನಗೆ ಘೋರ ರೂಪದಿಂದ ನಾವು ಕಂಡಿದ್ದೇವೆ. ಅಂದ್ರೆ ನಾವೇ ಒಂದು ಸೃಷ್ಟಿ ಮಾಡಿದ್ದನ್ನ ನಮ್ಮ ಕೈಯಾರೆ ನಾಶ ಮಾಡಬೇಕು ಅಂತ ಹೇಳಿ ಆದ್ರೆ ಆವಾಗ ನಮ್ಮಲ್ಲಿ ತಾಮಸೀ ಶಕ್ತಿ ಇರಬೇಕು. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ತಾಯಿ, ಅಲ್ಲಿ ಒಳ್ಳೆಯದಾಗಲಿ ಹಾಳಾಗಲಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದವು ಅವಳೊಬ್ಬಳೇ. ಹಾಗೆ ಅಂತರ ಮಾಡಬೇಕು ಅಂತ ಹೇಳಿ ಆದರೆ ಆವಾಗ ಅವಳಿಗೆ ತಾಮಸೀ ಶಕ್ತಿ ಇರಬೇಕಂತೆ. ಅಂದ್ರೆ ಈ ಇಡೀ ಜಗತ್ತಿನ ಸೃಷ್ಟಿಯಾಗುವಾಗ ಅದರೊಟ್ಟಿಗೆ ಒಂದಷ್ಟು ಕೆಟ್ಟದ್ದು ಕೂಡ ಉತ್ಪತ್ತಿಯಾಗುತ್ತದೆ. ನಾವು ಒಂದು ಗಿಡವನ್ನ ನೆಟ್ಟು ಅದನ್ನ ಬೆಳೆಸಬೇಕು ಅಂತ ಹೇಳಿ ಕೃಷಿ ಮಾಡುವುದಕ್ಕೆ ಶುರು ಮಾಡಿದರೆ ಅದರ ಬುಡದಲ್ಲಿ ಕಳೆ ಬರುತ್ತಾ ಅಲ್ಲಿ ಕೆಲವು ಕೆಟ್ಟ ಗಿಡಗಳು ಕೂಡ ಅದರೊಂದಿಗೆ ಉದ್ಭವಿಸುತ್ತದೆ. ಆವಾಗ ಸರಿಯಾಗಿ ಕೃಷಿಯನ್ನ ಮಾಡುವಂತಹ ಕೃಷಿಕನಾದವನು ಆ ಕಳೆಯನ್ನ ತೆಗೆದು ಬೇಕಾದ ಸಸ್ಯವನ್ನ ಮಾತ್ರ ಹೇಗೆ ಬೆಳೆಸುತ್ತಾನೋ ಹಾಗೆ ತಾಯಿ ಜಗತ್ತಿನ ಹಿತೈಷಿಯಾಗಿ ಜಗನ್ ಮಾತೆಯಾಗಿ ಯಾವಾಗ ಅಂತಹ ಅಸುರಿ ಶಕ್ತಿಗಳು ಬರುತ್ತದೋ ಆವಾಗ ತನ್ನ ಸಂಹಾರ ಮಾಡುತ್ತಾಳೆ. ಹಾಗೆ ನಮ್ಮ ಶರೀರದಲ್ಲಿ ಕೆಲವು ವಿಧವಾದಂತಹ ನಾವು ಆಹಾರ ಸ್ವೀಕಾರ ಸಂದರ್ಭದಲ್ಲಿ ಈ ಶರೀರವನ್ನ ಪೋಷಣೆಗೆ ಅಂತ ತೆಗೊಂಡ ಆಹಾರದಿಂದಲಾಗಿ ಕೆಲವು ರೋಗಗಳು ಉದ್ಭವಿಸಿ ಅರ್ಬುದಾದಿ ರೋಗಗಳು ಬಂದ್ರೆ ಶರೀರದಲ್ಲಿ ಕೆಲವು ದುರ್ಮಾಂಸಗಳು ಬೆಳೆಯುತ್ತದೆ. ಯಾವಾಗ ದುರ್ಮಾಂಸ ಬೆಳೆಯುತ್ತದೋ ಅದನ್ನ ನಾವೇ ಅದನ್ನ ನಾಶ ಮಾಡುತ್ತೇವೆ, ಅದನ್ನು ಹೇಗೆ ತೆಗೆಯುತ್ತೇವೆಯೋ ನಮ್ಮದೇ ಶರೀರದಲ್ಲಿ ನಾವೇ ಸ್ವೀಕಾರ ಮಾಡಿದಂತಹ ನಾವು ಪೋಷಣೆಗೋಸ್ಕರವಾಗಿ ತೆಗೆದುಕೊಂಡಂತಹ ಆಹಾರದಿಂದಲೇ ಬೆಳೆದಂತಹ ದುರ್ಮಾಂಸವನ್ನ ಹೇಗೆ ತೆಗೆಸುತ್ತೇವೆಯೋ ಹಾಗೆ ತಾಯಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಾಗ ಅದರೊಟ್ಟಿಗೆ ಆವಿರ್ಭಾವವಾದಂತಹ ಕೆಲವು ಕೆಟ್ಟದ್ದನ್ನ ಕೆಲವು ಆಧುನಿ ಪ್ರವೃತ್ತಿಗಳನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಅವಳನ್ನ ಘೋರ ರೂಪದಲ್ಲಿ ನಾವು ಕಾಣುತ್ತೇವೆ. ಅಂದ್ರೆ ಎಲ್ಲವನ್ನ ಅವಳೇ ಸೃಷ್ಟಿ ಮಾಡಿದಾವಾಗ ನಾವೇ ಒಂದು ಮಾಡಿದ್ದನ್ನ ನಮ್ಮ ಕೈಯಾರೆ ನಾವು ನಾಶ ಮಾಡಬೇಕು. ಆದ್ರೆ ನಮಗೆ ಆವಾಗ ಸ್ವಲ್ಪ ದುಷ್ಟ ಸ್ವಭಾವವೋ ಅಥವಾ ತಾಮಸೀ ಸ್ವಭಾವವೋ ಹೇಗಿರಬೇಕೋ ಹಾಗೆ ಅಸುರರಾಗಲಿ ಸುರರಾಗಲಿ ಒಳ್ಳೆಯದಾಗಲಿ ಹಾಳಾಗಲಿ ಎಲ್ಲವನ್ನ ಸೃಷ್ಟಿ ಮಾಡಿದವಳೆ. ಹಾಗೆ ಆವಾಗ ಯಾವಾಗ ಅಂತಹ ಅಸುರಿ ಶಕ್ತಿಗಳ ಉಪಟಳ ಹೆಚ್ಚಾಗುತ್ತದೋ ಆವಾಗ ಅದನ್ನ ನಾಶ ಮಾಡುವುದಕ್ಕೋಸ್ಕರವಾಗಿ ಅವಳು ಘೋರ ರೂಪದಿಂದ ಮಹಾಕಾಳಿಯಾಗಿ ಆವಿರ್ಭವಿಸಿದ್ದಾಳೆ. ಅಂತಹ ಕಾಳಿಯಾದಂತಹ ತಾಯಿಯಿಂದಲಾಗಿ ನಮ್ಮೆಲ್ಲರಲ್ಲಿ ಒಳಗೆ ಬರತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ಅಂತಹ ಷಡ್ ವೈರಿಗಳನ್ನು ಕೂಡ ಸಮೂಲವಾಗಿ ತಾಯಿ ನಾಶ ಮಾಡಿಕೊಟ್ಟು ಸರ್ವರಲ್ಲಿಯೂ ಸದ್ಗುಣವನ್ನ ಪ್ರೇರೇಪಿಸಬೇಕು. ಹಾಗೆ ಲೋಕಕ್ಕೆ ಬಾಹ್ಯ ದೇಶಗಳಿಂದ ಬರತಕ್ಕಂತಹ ಎಲ್ಲ ಉಗ್ರವಾದ ಭೀತಗಳಿರಲಿ ದುಷ್ಟ ಶಕ್ತಿಗಳಿರಲಿ ಅದೆಲ್ಲವನ್ನು ಕೂಡ ಮಹಾತ್ಮೆಯಲ್ಲಿ ನೀನು ಹೇಗೆ ಅಸುರಿ ಶಕ್ತಿಗಳನ್ನು ನಾಶ ಮಾಡಿದ್ದೀಯೋ ಹಾಗೆ ನಾಶ ಮಾಡಿಕೊಟ್ಟು ಹೋರಾಡತಕ್ಕಂಥವರೆಲ್ಲರಿಗೂ ಕೂಡ ಬೇಕಾದಂತಹ ಧೈರ್ಯವ ಸ್ವರೂಪವನ್ನು ಹಾಗೆ ಅವರಿಗೂ ಯಾವೊಂದು ತೊಂದರೆಗಳಾಗದ ಹಾಗೆ ರಕ್ಷಾಸ್ಥಾನದಲ್ಲಿ ನೀ ಕಾಯ್ದುಕೊಂಡು ಬರಬೇಕು. ಹಾಗಾಗಿ ನಿನ್ನ ಕಾಳಿಯ ರೂಪದಲ್ಲಿ ನಾವು ಕಾಣುತ್ತೇವೆ. ಹಾಗೆ ಕಾಳಿಯಾಗಿ ನಮ್ಮೆಲ್ಲ ಶತ್ರು ಬಾಧೆಗಳಾಗಲಿ, ಭೂತ ಪ್ರೇತ ಪಿಶಾಚಾಗಲಿ, ದುರ್ಬಾಧೆಗಳಾಗಲಿ, ನಮ್ಮೊಳಗಿನ ಸಮಸ್ತ ದುಷ್ಟವೂ ಕೂಡ ನಿನ್ನಿಂದ ನಾಶ ಮಾಡಲ್ಪಡಲಿ. ಹಾಗೆ ನಿನ್ನನ್ನು ಲಕ್ಷ್ಮಿಯಾಗಿ ನಾವು ಆರಾಧನೆ ಮಾಡುತ್ತೇವೆ. ವಿಶೇಷವಾಗಿ ವರಲಕ್ಷ್ಮಿಯ ಪೂಜೆಯ ದಿವಸದಲ್ಲಿ ನಾವಿದ್ದೇವೆ. ಲಕ್ಷ್ಮಿ ಅಂತ ಹೇಳಿದ್ರೆ ಅವಳಿಗೆ ಶ್ರೀ ಅಂತ ಹೆಸರು ಅಂದ್ರೆ ಸರ್ವೇ ಜನಾಹ ಯಹ ಆಶ್ರಯಂತಿ ಸಾ ಶ್ರೀ, ಎಲ್ಲರೂ ಕೂಡ ಯಾವುದನ್ನ ಆಶ್ರಯಿಸುತ್ತಾಳೋ ಯಾರನ್ನ ಆಶ್ರಯಿಸುತ್ತಾಳೋ ಅವಳನ್ನ ಶ್ರೀ ಅಂತ ಕರೆದಿದ್ದಾರೆ. ಅಂತಹ ಸಂಪತ್ತಿಗೆ ಒಳತಿಯಾದಂತಹ ಲಕ್ಷ್ಮಿ ಜೀವನವನ್ನ ಮಾಡುವುದಕ್ಕೆ ನಮಗೆ ಸಂಪತ್ತು ಬೇಕೇ ಬೇಕು. ಅಂತಹ ಎಲ್ಲ ವಿಧವಾದಂತಹ ಸಂಪತ್ತನ್ನು ಅಷ್ಟ ಲಕ್ಷ್ಮಿಯರಾಗಿ ತನ್ನ ಕನಕ ವಸ್ತು ವಾಹನಾದಿ ಸಕಲ ಅಷ್ಟ ಐಶ್ವರ್ಯಗಳನ್ನು ನೀ ಅನುಗ್ರಹ ಮಾಡುತ್ತಾ ಮನೆ ಮನವನ್ನ ನೀ ಪಾಲನೆ ಮಾಡಬೇಕು. ಹಾಗೆ
ಎಲ್ಲರನ್ನ ಪಾಲಿಸುವುದಕ್ಕೋಸ್ಕರವಾಗಿ ಸೃಷ್ಟಿಯಾದಂತಹ ವಿಷ್ಣುವಿನ ಮಡದಿಯಾಗಿ ಮಹಾಲಕ್ಷ್ಮಿಯಾಗಿ ನೀನೆಲ್ಲರಿಗೂ ಕೂಡ ಕಾಲ ಕಾಲಕ್ಕೆ ಬೇಕು ಬೇಕಾದಂತಹ ಸಕಲ ಇಷ್ಟಾರ್ಥವನ್ನು ಸದ್ಬಯಕೆಗಳನ್ನು ನೀ ಅನುಗ್ರಹಿಸಿಕೊಡಬೇಕು. ಹಾಗೆ ಮನೆಯಲ್ಲಿ ಯಾವುದೇ ವಿಧವಾದಂತಹ ಒಂದು ಕೊರತೆಗಳಾಗಲಿ ದಾರಿದ್ರ್ಯಗಳಾಗಲಿ ಬಾರದ ಹಾಗೆ ನೀ ನಮ್ಮನ್ನು ರಕ್ಷಣೆ ಮಾಡಬೇಕು. ಹಾಗೆ ಸರಸ್ವತಿಯಾಗಿ ಸಂಪತ್ತು ಬಂದರೆ ಸಾಲದು, ಆ ಸಂಪತ್ತು ಹೇಗೆ ವಿನಿಯೋಗಿಸಲ್ಪಡಬೇಕು, ದಾರಿಯಲ್ಲಿ ಅದನ್ನು ವಿನಿಯೋಗಿಸುತ್ತಾ ಜೀವನದಲ್ಲಿ ಸಾರ್ಥಕತೆಯ ಬದುಕನ್ನು ನಾವು ಬದುಕಬೇಕು ಅಂತ ಹೇಳಿ ಆದರೆ ಆವಾಗ ಬುದ್ಧಿಗೆ ಪ್ರೇರಣೆಯನ್ನು ಕೊಡಬೇಕು. ಅಂತಹ ಬುದ್ಧಿಗೆ ಪ್ರೇರಣೆಯನ್ನು ಕೊಡುವಂತಹ ತಾಯಿಯನ್ನ ಸರಸ್ವತಿಯಿಂದ ಕರೆಯುತ್ತೇವೆ. ಹಾಗೆ ಸರಸ್ವತಿಯಾಗಿ ಸರ್ವರಿಗೂ ಕೂಡ ಸದ್ಬುದ್ಧಿಯನ್ನು ಸತ್ಪ್ರೇರಣೆಯನ್ನು ನೀ ಅನುಗ್ರಹಿಸುತ್ತಾ ಧಿಯೋಜುನ ಪ್ರಚೋದಯಾತಂದ ಹಾಗೆ ಸರ್ವರ ಬುದ್ಧಿಯನ್ನು ನೀ ಪ್ರೇರೇಪಿಸಿ ಸದ್ಬುದ್ಧಿಯನ್ನು ಸದಾಚಾರವನ್ನು ಅನುಗ್ರಹಿಸಿಕೊಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ನಿನ್ನನ್ನು ಸರಸ್ವತಿಯಾಗಿ ನಾವು ಆರಾಧನೆ ಮಾಡುತ್ತೇವೆ. ಈ ರೀತಿಯಾಗಿ ತ್ರಿಗುಣಾತ್ಮಕೆಯಾದಂತಹ ನಿನ್ನನ್ನ ವಿಶೇಷವಾಗಿ ಪಂಚಜ್ಯೋತಿ ಸ್ವರೂಪನಾಗಿ ತ್ರಿಕಾಲ ಪೂಜೆಯಲ್ಲಿ ನಾವು ಆರಾಧನೆ ಮಾಡಿಕೊಂಡಿದ್ದೇವೆ. ಅಂದ್ರೆ ಸರ್ವವೂ ಕೂಡ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟದ್ದರಿಂದಲಾಗಿ ಪೃಥ್ವಿಯ ತೇಜವ ವಾಯುರಾಕಾಶಗಳೆನ್ನುವಂತಹ ಪಂಚಭೂತ ಸ್ವರೂಪನಾಗಿ ನಿನ್ನನ್ನು ನಾವು ಆರಾಧನೆ ಮಾಡುತ್ತೇವೆ. ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಿಣಿ ಅಂತ ಹೇಳಿದ್ದಾರೆ. ಅಂದ್ರೆ ಪಂಚಮಿಯಾದಂತಹ ನಿನ್ನ ಪಂಚಭೂತ ಸ್ವರೂಪಗಳಲ್ಲಿ ಪೃಥ್ವಿಯ ತೇಜೋ ವಾಯುರಾಕಾಶ ಆದಂತಹ ಸ್ವರೂಪಗಳಲ್ಲಿ ಭೂದೇವಿಯಾಗಿ ಜಲದೇವಿಯಾಗಿ ಆಕಾಶದೇವಿಯಾಗಿ ಹಾಗೆ ಅಗ್ನಿ ದುರ್ಗೆಯಾಗಿ ಹಾಗೆ ವಾಯುದೇವಿಯಾಗಿ ನಿನ್ನನ್ನು ನಾವು ಆರಾಧನೆ ಮಾಡಿದೆವು ಅಂತ ಹೇಳಿ ಆದರೆ ಆವಾಗ ನಮಗೆ ಪಂಚೇಂದ್ರಿಯ ಸಂಬಂಧವಾಗಿ ಬರತಕ್ಕಂತಹ ಸಮಸ್ತ ದೋಷಗಳನ್ನು ಕೂಡ ನೀವು ಪರಿಹರಿಸಿಕೊಡುತ್ತಿ. ಹಾಗೆ ಪಂಚ ಸಂಕ್ಷೇಪಚಾರಿಣಿ, ಅದೇ ಪಂಚ ಸಂಕ್ಷೇಪಚಾರಗಳಿಂದ ನಿನ್ನ ಅರ್ಚನೆ ಮಾಡಿತು ಅಂತ ಹೇಳಿ ಆದ್ರೆ ನಮ್ಮೆಲ್ಲರಿಗೂ ಕೂಡ ನೀ ಪ್ರಸಾದವನ್ನು ಅನುಗ್ರಹಿಸುತ್ತಾ ಜೀವನದಲ್ಲಿ ಬೇಕಾದಂತಹ ಸಾರ್ಥಕತೆಯ ಬದುಕನ್ನು ನೀ ಅನುಗ್ರಹಿಸಿಕೊಡುತ್ತೀಯಂತೆ. ಅಂದ್ರೆ ನಾವು ಯಾವುದೇ ಪೂಜೆಯನ್ನು ಮಾಡಿದ್ರು, ಆರಾಧನೆಯನ್ನ ಮಾಡಿದ್ರು, ದೇವರನ್ನ ಹೋಗಿ ದರ್ಶನ ಮಾಡಿದ್ರು, ಅಲ್ಲಿ ಏನನ್ನು ನಾವು ಸ್ವೀಕಾರ ಮಾಡುತ್ತೇವೆಯೋ ಅದು ಆನಂದಮಯವಾದಂತಹ ದೇವಿಯ ಸ್ವರೂಪವನ್ನ ಮನಸ್ಸಿಗೆ ತಂದುಕೊಳ್ಳುವುದಕ್ಕೋಸ್ಕರವಾಗಿ ಅಥವಾ ಭಗವತ್ ಶಕ್ತಿಯನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳುವುದಕ್ಕೋಗಿ ಆಗುತ್ತದಂತೆ. ಆನಂದೋ ಬ್ರಹ್ಮೇ ದಿವ್ಯ ಜಾನಾದ, ಎಲ್ಲದರಲ್ಲಿ ಕೂಡ ಶ್ರೇಷ್ಠ ಯಾವುದು ಅಂತ ಕೇಳಿದ್ರೆ ಆನಂದ ಅಂತ ಹೇಳಿ. ತಾಯಿಯಲ್ಲಿ ಸುಖವನ್ನ ಕೇಳಿದ್ರೆ ಸುಖ ಸ್ಯಾನಂತರಂ ದುಃಖಂ, ದುಃಖ ಸ್ಯಾನಂತರಂ ಸುಖಂ ಬಂದ ಹಾಗೆ ಇವತ್ತು ಸುಖ ಇದ್ರೆ ನಾಳೆ ದುಃಖ ಬರುತ್ತದೆ, ನಾಳೆ ಪುನಃ ಸುಖ ಬರುತ್ತದೆ, ಅದು ಚಕ್ರದ ಹಾಗೆ. ಅದಕ್ಕೆ ಒಂದು ಇಲ್ಲದೆ ಇದ್ರೆ ಇನ್ನೊಂದಕ್ಕೆ ಅಸ್ತಿತ್ವವೇ ಇಲ್ಲದೆ ಹೋಗುತ್ತದೆ. ಹೇಗೆ ಕೇಳಿದ್ರೆ ಹಗಲು ರಾತ್ರಿಗಳಿಂದ ಹಾಗೆ, ಹಗಲು ಮಾತ್ರ ಇದ್ರೆ ಪ್ರಪಂಚ ನಡೆಯುವುದಕ್ಕಿಲ್ಲ, ರಾತ್ರಿ ಮಾತ್ರ ಇದ್ರೂ ಪ್ರಪಂಚ ನಡೆಯುವುದಕ್ಕಿಲ್ಲ. ಅದು ಒಂದಕ್ಕೊಂದು ಪೂರಕವಾಗಿ ಹೋದಾವಾಗ ಮಾತ್ರ ಪ್ರಪಂಚ ಸರಿಯಾಗಿ ನಡೆಯುತ್ತದೆ. ಹಾಗೆ ಒಬ್ಬನಿಗೆ ಜೀವನದಲ್ಲಿ ಸುಖ ಮಾತ್ರ ಉಂಟು ಅಂತ ಇಟ್ಟುಕೊಳ್ಳಿ, ಅವನಿಗೆ ಅದರ ಅನುಭವವಾಗುವುದಕ್ಕೆ ಸಾಧ್ಯ ಇಲ್ಲ. ಅದ ಅನುಭವಿಸಲ್ಪಡಬೇಕು ಅಂದ್ರೆ ಅದೆರಡೂ ತಿರುಗುತ್ತಾ ಇರಬೇಕು. ಆದ್ರೆ ಸುಖವಾಗಲಿ ದುಃಖವಾಗಲಿ ಅದನ್ನ ಸ್ವೀಕಾರ ಮಾಡುವಂತಹ ಮನಸ್ಸಿನಿಂದಲಾಗಿ ಅದರ ಸ್ಥಿತಿ ಇರ್ತದಂತೆ. ಈ ಸುಖ ಆಗಲಿ ದುಃಖ ಆಗಲಿ ಏನು, ಪ್ರಿಯ ಸಂವೇದನ ದುಃಖ ಸುಖಂ, ಮನಸ್ಸಿಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಯಾವುದು ಕಾಣುತ್ತದೋ ಅದನ್ನ ಸುಖ ಅಂತ ಕರೆದಿದ್ದಾರೆ. ಹಾಗಾದ್ರೆ ದುಃಖ ಹೇಳಿದ್ರೆ ಯಾವುದು, ಅಪ್ರಿಯ ಸಂವೇದನ ದುಃಖಂ, ಇನ್ನು ಬೇಡವೇ ಬೇಡ ಅಂತ ಮನಸ್ಸಿಗೆ ಯಾವುದು ಹೇಳುತ್ತದೋ ಅದನ್ನ ದುಃಖ ಅಂತ ಕರೆದಿದ್ದಾರೆ. ಹಾಗಾದ್ರೆ ಸುಖ ಆಗಲಿ ದುಃಖ ಆಗಲಿ ಕೆಲಸದಲ್ಲಿ ಇರುವುದಲ್ಲ, ಅದು ಅವರವರ ಮನಸ್ಸಿನ ಮೇಲೆ ಇರುವಂತದ್ದು. ಅಂದ್ರೆ ಒಬ್ಬರಿಗೆ ಯಾವ ಕೆಲಸ ರೂಢಿ ಆಗುತ್ತದೋ ಅದೇ ಕೆಲಸವನ್ನ ಮಾಡಿಕೊಂಡು ಹೋಗುವುದರಲ್ಲಿ ಅವನಿಗೆ ಸುಖ ಇರುತ್ತದೆ, ಇನ್ನೊಂದು ಕೆಲಸವನ್ನ ಹೇಳಿದ್ರೆ ಅವನಿಗೆ ಸ್ವಲ್ಪ ಕಷ್ಟ ಅಂತ ಕಾಣುತ್ತದೆ. ಹಾಗೆ ಆ ಮತ್ತೊಂದು ಕೆಲಸವನ್ನೇ ಮಾಡುತ್ತಾ ಇದ್ದವನಿಗೆ ಅದು ಸುಖವೇ ಇರುತ್ತದೆ. ಹಾಗಾಗಿ ಅದು ಅವರವರ ರೂಢಿಯ ಮೇಲೆ ಅಂದ್ರೆ ಮನಸ್ಸಿನ ಪ್ರಭಾವದ ಮೇಲಾಗಿ ಸುಖ ಆಗಲಿ ದುಃಖ ಆಗಲಿ ಇರುತ್ತದೆ. ಆವಾಗ ಅದನ್ನು ಸ್ವೀಕಾರ ಮಾಡುವ ಮನಸ್ಸು ಸರಿಯಾಗಿ ಇದ್ರೆ ಯಾವುದು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಸಾಮರ್ಥ್ಯವೋ ಧೈರ್ಯವೋ ನಮ್ಮಲ್ಲಿ ಇದ್ರೆ ಆವಾಗ ಅವನ ಜೀವನದಲ್ಲಿ ಆನಂದ ಇರುತ್ತದಂತೆ. ಈ ಸುಖಕ್ಕಾದ್ರೆ ದುಃಖ ವಿರೋಧ ಪದವನ್ನು ಹೇಳುತ್ತಾರೆ, ಆದ್ರೆ ಆನಂದಕ್ಕೆ ಯಾವ ವಿರೋಧ ಪದವೂ ಇಲ್ಲ. ಪರಮಾನಂದ ಬ್ರಹ್ಮಾನಂದ ಅಂತ ಹೇಳಿ ಎಲ್ಲಿಂದ ಬಿಂದುವಾಗಿ ಬಂದು ಸಿಂಧುವಾಗಿ ಮಾಡಿ ಬಿಂದುವಾಗಿ ಹೋಗಿ ನಾವು ಯಾವ ಭಗವತ್ ಚೇತನವನ್ನು ಸೇರಬೇಕು ಆ ದಾರಿಯಲ್ಲಿ ನಾವು ನಡೆಯಬೇಕು ಅಂತ ಹೇಳಿ ಆದ್ರೆ ಅಲ್ಲಿ ಆನಂದಮಯವಾದಂತಹ ಸ್ವರೂಪವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಕಂತೆ. ಅದು
ಸಮರ್ಪಣೆ ಆಯಿತು ಅಂದ್ರೆ ನಮ್ಮ ಜೀವನದಲ್ಲಿ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ಹಾಗೆ ವಿಶೇಷವಾಗಿ ವರಲಕ್ಷ್ಮಿ ವ್ರತಾಚರಣೆಗೆ ಪ್ರಯುಕ್ತವಾಗಿ ತಾಯಿಗೆ ಮಧ್ಯಾಹ್ನ ಕಾಲದಲ್ಲಿ ವರದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿದ್ದೇವೆ ದುರ್ಗಾ ಅಂದರೆ ಒಂದು ಕೋಟೆ ಎಂದು ಅರ್ಥ ಉಂಟು ಕೋಟೆಯ ಹಾಗೆ ಸದಾಕಾಲ ನಮ್ಮನ್ನು ಅವರು ರಕ್ಷಣೆ ಮಾಡುವುದರಿಂದಲಾಗಿ ಅವರನ್ನು ದುರ್ಗಾ ಅಂತ ಕರೆದಿದ್ದಾರೆ ಅಂತಹ ದುರ್ಗೆಯ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬರತಕ್ಕಂತಹ ಎಲ್ಲ ದುರ್ಗತಿಗಳು ಪರಿಹಾರವಾಗಿ ದೇಶಕ್ಕೆ ಲೋಕಕ್ಕೆ ಬಂದಂತಹ ಎಲ್ಲ ವಿಧವಾದಂತಹ ರೋಗಬಾಧೆ ಮಹಾಮಾರಿ ದೂರ ಹೋಗಿ ಸರ್ವರಿಗೂ ಕೂಡ ಆಯುಸ್ಸು ಆರೋಗ್ಯವನ್ನು ಅನುಗ್ರಹ ಮಾಡಿದ ಕ್ಷೇತ್ರವನ್ನು ನಂಬಿ ಇರತಕ್ಕಂತಹ ಸಮಸ್ತ ಭಕ್ತರೊಂದಕ್ಕೂ ಕೂಡ ಆದಿರಾರೋಗ್ಯೇಶ್ವರ್ಯಾಥಗಳ ಇಟ್ಟಾರ್ಥವನ್ನೇ ಅನುಗ್ರಹಿಸಿಕೊಟ್ಟು ಹಾಗೆ ಕುಂಕುಮಾರ್ಚನೆಯನ್ನು ಸಮರ್ಪಣೆ ಮಾಡಿದಂತಹ ಎಲ್ಲ ತಾಯಂದರಿಗೂ ಕೂಡ ದೀರ್ಘ ಸೌಭಾಗ್ಯವತಿಯರಾಗಿ ಬದುಕಿ ಮಾಡುವಂತಹ ಮುಖಭಾಗ್ಯವನ್ನು ದೇವರು ಅನುಗ್ರಹ ಮಾಡಿಕೊಟ್ಟು ಮುಂದಕ್ಕೆ ಶ್ರೀಗಳಿಗೆ ಸಮರ್ಪಿಸುವಂತಹ ಅಕ್ಷತೆ ಇತ್ಯಾದಿಗಳಿಂದ ಪ್ರತಿಯೊಂದು ಮನೆಯೂ ಕೂಡ ಬೆಳಗುವಂತಹ ಯೋಗ್ಯತೆಯನ್ನು ಅನುಗ್ರಹಿಸಿಕೊಡಬೇಕು ಹಾಗೆ ಸರ್ವರಿಗೂ ಕೂಡ ಅವರವರ ಮನಸ್ಸಿನ ಏನೇನು ವಾಂಛಿತ ಇಷ್ಟಾರ್ಥಗಳುಂಟೋ ಅದೆಲ್ಲವನ್ನು ನೀ ಅನುಗ್ರಹಿಸಿಕೊಟ್ಟು ಸರ್ವರಿಗೂ ಕೂಡ ಜ್ಞಾನ ಸ್ವರೂಪನಾಗಿ ಉತ್ತಮವಾದಂತಹ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟು ವಿಶ್ವಕ್ಕೆ ಲೋಕಕ್ಕೆ ಸದಾಕಾಲ ಸನ್ಮಂಗಳವನ್ನು ಅನುಗ್ರಹಿಸಿಕೊಟ್ಟು ಪೂಜೆಯ ಸಂಪೂರ್ಣ ಫಲವನ್ನ ಭಕ್ತ ಕುಲಕೋಟಿಗೆ ಅನುಗ್ರಹ Thank you.
ಆಗಮನಕ್ಕೆ ನಿಮ್ಮ ಸಾಧನೆಗೆ ಚೇತಕರ ಗರುಪುರದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿಗೆ ಮಹಿಳಾ ಸಮಿತಿಯ ಅಧ್ಯಕ್ಷರು ಬಂದು ಶಾಲಾಕ್ಕೆ ಫಲಿತಾಂಶ ಬಂದು ಶಾಲಾಕ್ಕೆ ಗೌರವಿಸಬೇಕು ಅಂತ ಕೇಳ್ಕೊಂಡಿದ್ದೀನಿ. ಪಶು ಬಂಟ್ವಾಳದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಆ ಕಾರ್ಯಕ್ರಮ ಯಶಸ್ವಿ ಇರುವಾಗಿದ್ರೆ ಅದು ಸುಧರ್ ಜೈನ್ ಜೈನವರು ಅತ್ಯುತ್ತಮ ಸಂಘಟನರಾಗಿ ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಮನದಾಳದಲ್ಲಿ ಸ್ವಾಮೀಜಿಯು 48 ದಿನ ಮನಸ್ಸ ಸ್ಮರಿಸುತ್ತ ಅತ್ಯಂತ ಪವಿತ್ರ ದಿನ ಎಲ್ಲರನ್ನು ಉದ್ಧರಿಸುವ ಎಲ್ಲ ಕಷ್ಟ ನಿವಾರಣೆ ಮಾಡುವ ಆ ಮಹತ್ವವನ್ನು ಮತ್ತೊಮ್ಮೆ ಪಾದಕಮಲಿಗೆ ಸುತ್ತ ಮಾಡುತ್ತಾ ನಮಗೆಲ್ಲ ಹೊಸ ಬದುಕು ನೀಡಿದಂಥ ಸುಜ್ಞಾನದ ಬೆಳಕು ನೀಡುವಂಥ ಅಮೃತ ಸಿಂಚನೆ ಇರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಮಲೆಗಳಿಗೆ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಶರಣ ಶರಣೆಯಿಂದ ಈ ಸೇರಿರುವಂಥ ತಾಯಿಗಳಿಗೆ ಆತ್ಮೀಯ ಬಂಧುಗಳು ಬಾಂಬೆಯಿಂದ ಬೆಂಗಳೂರಿಂದ ಬಂದಂಥ ಭಕ್ತಾದಿಗಳೇ ದೃಶ್ಯ ಮಾಧ್ಯಮ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ 48 ದಿನಗಳ ಸಾರ್ಥಕ ದಿನಗಳನ್ನು ಕಳೆದು ಬಾಲಗೋಚರದಂಥ ಇಲ್ಲಿಯೂ ಆಗದಂಥ ಕಾರ್ಯಕ್ರಮ ಮಾಡಿ 48 ದಿನ ಈ ಕೊರೋನಾ ಸಮಯದಲ್ಲಿ ಕೂಡ ಈ ನಿರಂತರ ಸೇವೆಯಾಗಿ ಬಾಲಪೂಜನ ಮೂಲಕ ಗೋಪೂಜೆಯ ಮೂಲಕ ದೇವನಗೋಚಿಗಳ ಪೂಜೆ ಮಾಡ್ತಾ ಸಾರ್ಥಕ ಕಾರ್ಯಕ್ರಮ ಕಳೆದುಕೊಂಡಿದ್ದೆವು. ಇವತ್ತು ವ್ರತಾಚರಣೆಯಲ್ಲಿರುವಂಥ ನಿಮಗೆಲ್ಲರಿಗೂ ಮಹಾಲಕ್ಷ್ಮಿ ವ್ರತಾಚರಣೆಯ ಶುಭಾಶಯಗಳೊಂದಿಗೆ ಇಂದು ದಿವ್ಯ ಸಾನ್ನಿಧ್ಯ ನೀಡಿ ನಮಗೆಲ್ಲರಿಗೂ ಆಶೀರ್ವಾದದ ಅಮೃತ ಚಿಂತನೆ ಇರುವಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಗೌರವಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ನಮಿಸುತ್ತಿದ್ದೇವೆ.
ಜೀವಿತದ ಬಟ್ಟಲ ಪ್ರಾಚಿತ್ಯದ ಭಕ್ತಿ ಚಾಪ್ಯದ ಪುಣ್ಯದಸೆ ಇನಿ ವರಮಹಾಲಕ್ಷ್ಮಿ ಪೂಜೆದ ಹೊಟ್ಟಿಗೆ ಸಂಪನ್ನ ಶ್ರೀ ಕ್ಷೇತ್ರದ ಗುರುಕುಲಿನ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ನಮ್ಮ ತಾಲಿ ಕೇಳಿ ವೈದಿಕ ವಿಧಿವಿಧಾನ ಪ್ರತಿದಿನ ಸ್ವಾಮೀಜಿಗಳ ಶುಭ ಸಂದೇಶದ ಪರಮಾನ ನಡೆದೊಂದು ಬರ್ತದೆ. ಇತ್ತೆ ನಡಪನ ಚಿಕ್ಕನ ತಮ್ಮ ಚಾವಡಿದ ತನ್ನ ಲೆಸಡು ನಮ್ಮ ಕ್ಷೇತ್ರದ ನನ್ನ ತುಂಬದ ಯೋಜನೆ ಬಗ್ಗೆ ಪ್ರಸ್ತಾವನೆ ಕೊಲಮುಖರು ನಮ್ಮ ಆಡಳಿತ ಮಂಡಳಿದ ನನ್ನೂರಿ ಯಜಮಾನ್ಯರು ಆಯ್ನ ಚಿಕ್ಕನ ತಾನ ಕೊಟ್ಟಾರು. ಸಾರ್ವಜನಿಕವಾಗಿ ಆಚರಿಸುವ ಒಂದು ಸುಯೋಗವನ್ನು ಸ್ವಾಮೀಜಿ ಕಲ್ಪಿಸಿಕೊಟ್ಟರು. ವರಮಹಾಲಕ್ಷ್ಮಿ ಆಚರಣೆ ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಸೀಮಿತವಾದಂಥ ಆಚರಣೆಯನ್ನು ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಂಥ ಕ್ಷೇತ್ರ ಅದು ಶ್ರೀಧಾಮ. ಇವತ್ತು ಎಲ್ಲ ಕಡೆ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಸಾರ್ವಜನಿಕವಾಗಿ ಆಚರಿಸ್ತಾ ಇದ್ದೇವೆ. ಏನೂ ಇಲ್ಲದಂಥ ಈ ಒಂದು ಶ್ರೀಧಾಮ ಇವತ್ತು ಸುಜ್ಞಾನದ ಧಾಮವಾಗಿ ಬೆಳೆಯುತ್ತಾ ಇದೆ. ಸ್ವಾಮೀಜಿಯವರು ಹಾಕಿಕೊಂಡಂಥ ಒಂದು ಮಾರ್ಗ ಏನಿದೆ ಅದು ಇವತ್ತು ಸಮಾಜಕ್ಕೆ ವಿಶೇಷವಾದಂಥ ಜ್ಞಾನದ ದಾರಿಯನ್ನು ತೋರಿಸಿಕೊಟ್ಟಿದೆ ಅಂತ ಹೇಳಿಕೊಳ್ಳಿಕ್ಕೆ ನಾನು ಸಂತಸ ಪಡ್ತೇನೆ. ಕ್ರಣವಂತೂ ವಿಶ್ವಮಾರ್ಯಂ ಎಂಬಂತೆ ನಾವೆಲ್ಲರೂ ಕೂಡ ಒಳ್ಳೆದಾಗಬೇಕು, ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಒಳ್ಳೆದಾಗಬೇಕೆಂಬ ಸತ್ಯಂಚನೆ ಈ ಒಂದು ಕ್ಷೇತ್ರದಿಂದ ಸಂಪನ್ನಗೊಳ್ತಾ ಇದೆ. Thank you.
ವರಮಹಾಲಕ್ಷ್ಮಿ ದಿನತಾನಿ ನಂಚಿತಿನ ಕೊರೋನಾ ವಾರಿಯರ್ಸ್ ಪಂಪಿ ನಂಚಿತಿನ ಬೀದದ ಪುದರ್ನ ದೀಪವನ್ನು ನಂಚಿತಿನ ಆರೋಗ್ಯ ಇಲಾಖೆದ ಅಚ್ಚನೆ ಅಂಗನವಾಡಿದ ಮಾತಾ ಕಾರ್ಯಕರ್ತರಿಗೆ ಈ ಪೊಟ್ಟುಡು ಶ್ರೀ ಕ್ಷೇತ್ರ ಮಾಡಿದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಾಂಶ ಸ್ವಾಮೀಜಿ ನನ್ನ ಆಶೀರ್ವಾದದ ನಾನು ಹೊರಟೆ ಅಭಿನಂದನಾ ಪ್ರಸಾರ ಮಾನ್ಯಾಗಿರಿದ ಪ್ರಸಾದ ಸಂದಾಯಿತ ಮಾಡ್ತಾರೆ ನಿಖಿಲ ಬದುಕು ಪೊರ್ಲಾವಳೆ ನಿಖಿಲ್ ಪೋಪ್ನ ಚಿತ್ರ ಸಾರಿ ನೀಪಿನ ಚಿತ್ರ ಬಜೆಟ್ ಶ್ರೀಮಾತು ಗೆಲ್ಲೆ ಈ ಕಡೆ ಪಂಪಿನ ಚಿತ್ರ ಪಾತ್ರದ ಹುಡುಗಿಗೆ ಶ್ರೀರಾಮ ಮಾನ್ಯದ ಈ ಅಭಿನಂದನಾ ಪ್ರಸಾದ ಎಪ್ಪತ್ತೈದು ಎಪ್ಪತ್ತು ಮಂತ್ರದ ಕಾಲದಲ್ಲಿ ಎದುರಲ್ಲಿ ತೊಂದರೆ ಆಗ್ತಾ ಉಂಟು ದಯವಿಟ್ಟು ಗಮನ ಬಿಟ್ಟು ಕೇಳಿ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ವಿಗಲಂ ತ್ರಿಲೋಕಜ್ಞಾನಿ ಶುಗುರುದೇವ ಗೋಮನ ರಾತ್ರಿ ಇವತ್ತು ವಿಸರ್ಜಿಸಿ ನಾಳೆ ಬೆಳಿಗ್ಗೆ ತಾಯಿಗೆ ಮಹಾಲಕ್ಷ್ಮಿಗೆ ಸಿಯಾಳಾಭಿಷೇಕ ಆಗಿ ಇದರಿಂದ ನಾವು ಹೇಗೆ ಪಾರಾಗ್ಬೋದು ಅನ್ನುವಂಥ ಒಂದು ಸಂದೇಶ ಕೊಡತಕ್ಕಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡತಕ್ಕಂಥ ಕಾರ್ಯಕ್ರಮ ನಾಳೆ ಬೆಳಗ್ಗೆ ನಡೆಯುತ್ತೆ. ಶ್ರೀರಾಮ ನಾನು ಹುಟ್ಟಿದಂಥ ಪೂರ್ವಾಶ್ರಮದ ಅಳಕೆ ನಾಗಬ್ರಹ್ಮರ ಮನೆ ಆ ಒಂದು ಸಾನ್ನಿಧ್ಯದಿಂದ ಹೊರಟಂಥ ನನ್ನ ಆಧ್ಯಾತ್ಮದ ಪ್ರಯಾಣ ಮೊದಲು ಬಂದು ತಂಗಿದ್ದು ಮಾಡಿದ ಮೇಗಿನ ಮನೆ. ಆ ಮನೆಯಲ್ಲಿ ಬೇರೆ ಬೇರೆ ದೇವರ ದೈವದ ಲೀಲೆಯಾಗಿ ಮತ್ತೆ ಈ ಪ್ರದೇಶಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಚಂದ್ರಕದ ಮನೆತನ ಮತ್ತು ಗಂಡೆಪಾಡಿ ರಾಮಕೃಷ್ಣ ಭಟ್ಟ ಮತ್ತು ಇಲ್ಲಿ ಒಂದು 17 ಮನೆಯವರ ಜನಸಾಮಾನ್ಯರ ಮನೆಯವರು ಒಂದು ಆಶ್ರಮವನ್ನು ನಿರ್ಮಿಸಿ 1999 ವರಮಹಾಲಕ್ಷ್ಮಿಯ ದಿವಸವೇ ಈ ಶ್ರೀರಾಮ ಲೋಕಾರ್ಪಣೆ ಇಟ್ಟು ಮತ್ತು ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯೊಂದಿಗೆ ಲೋಕಾರ್ಪಣೆ ಇತ್ತು. ಪ್ರಾರಂಭದಿಂದೇ ಅಂಧಶ್ರದ್ಧೆ ವಾಮಾಚಾರ ಅಮಲು ದುಶ್ಯತ ಜೂಜು ಅಂಗಗಳ ವ್ಯಾಮೋಹ ಬಲಿತು ಇಲ್ಲಿ ಕುಗ್ರಾಮ ಅಂತ ಹೇಳುವಂಥ ಸ್ಥಿತಿ ಬಂದಿದ್ದರು. ಇಲ್ಲಿಯ ಆಧ್ಯಾತ್ಮದ ಶಕ್ತಿ ಮತ್ತು ಮಾನವದ ಮಾಣಿಕ್ಯದ ನೆಲೆ ಇರತಕ್ಕಂಥ ಈ ಮಣ್ಣಿನ ಶಕ್ತಿ ಗೋಚರಕ್ಕೆ ಬಂದದ್ದು ಶ್ರೀರಾಮದ ನಿರ್ಮಾಣ ಕಾಲದಲ್ಲಿ. ಆವತ್ತಿನಿಂದ ಈ ವರಮಹಾಲಕ್ಷ್ಮಿ ವ್ರತ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಈ ಕಟ್ಟಡದ ಉದ್ಘಾಟನೆ ದಿವಸ ಏನೂ ಇಲ್ಲದ ಈ ಬರಡು ಭೂಮಿಯಲ್ಲಿ ಆ ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಮುಂದೆ ಬೆಳಿಲಿಕ್ಕೆ ಯಾವುದೇ ಅನುಕೂಲ ಇಲ್ಲದಂಥ ಈ ಪ್ರದೇಶದಲ್ಲಿ ನಮಗೆ ಭಿಕ್ಷೆಗೂ ಅನುಕೂಲ ಇಲ್ಲದಂಥ ಸ್ಥಿತಿಯಲ್ಲಿ ಭಿಕ್ಷೆ ಮಾಡಲಿಕ್ಕೆ ಏನು ಕೂತಿದೆ. ಆಗ ರಾಮಕೃಷ್ಣ ಭಟ್ ಮತ್ತು ಗೋವಿಂದ ನಾಯಕ ಮನೆಯಿಂದ ನನಗೆ ಭಿಕ್ಷೆಗೆ ಅವಕಾಶ ನೀಡಿದ್ದಾರೆ. ಇವತ್ತು ಕ್ಷೇತ್ರ ಬೆಳೆದಿರಬಹುದು, ಕ್ಷೇತ್ರವು ಬೆಳೆದಿದೆ, ತಾಯಿಯ ಮಹಿಮೆಯು ಬೆಳೆದಿದೆ, ಗುರುಗಳ ಲೀಲೆಯು ಬೆಳೆದಿದೆ, ಧರ್ಮ ದೇವತೆಗಳು ಮೂಲೆ ಮೂಲೆಗೆ ದೃಷ್ಟಿಯಾಗಿ ಈಗಲೂ ಕಾಯ್ತಾ ಇದ್ದಾರೆ. ಯಾವುದೇ ಅಪವಾದ ಪ್ರಕೀರ್ತಿ ಬರದಾಗಿ ಕಾಯ್ತಾ ಇರ್ತಾರೆ. ಆದರೆ ಅದಕ್ಕಿಂತ ಹೆಚ್ಚು ನಾನು ಪ್ರತಿಯೊಂದು ಮನೆಯನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಯಾವಾಗಲೂ ಕ್ಷೇತ್ರ ಎಷ್ಟು ದೊಡ್ಡ ಬೆಳಿಬೇಕು, ಇನ್ನೂ ಬೆಳಿಲಿಕ್ಕೆ ಭಾಳಷ್ಟು ಇದೆ. ಆದದ್ದು 30%, ಇನ್ನೂ ಆಗಬೇಕಾದ 70% ಭಾಳಷ್ಟು ಇದೆ. ಸಮಾಜ ಸೇವೆ, ಕ್ಷೇತ್ರ ಬೆಳೆಯುವುದು ಸಮಾಜದಲ್ಲಿ, ಸಮಾಜದೊಟ್ಟಿಗೆ ಭಕ್ತರು ಬೆಳೆಯುವುದು, ತಾಯಿಯ ಭಕ್ತರು ತಾಯಿಯ ಮಕ್ಕಳ ಸೇವೆ ನಮ್ಮ ಉಸಿರು.
ಆ ರೀತಿಯ ದೃಷ್ಟಿಯಲ್ಲಿ ನಾನು ಆಧ್ಯಾತ್ಮಕ್ಕೆ ಬಂದೆ. ಇಡೀ ಸುದೃಢವಾದಂಥ ಹಿಂದೂ ಸಮಾಜದಲ್ಲಿ ಎಲ್ಲರೂ ಐಕ್ಯಮತ್ಯವಾಗಿ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಮಠ ಮಂದಿರಗಳು ಭಜನಾ ಮಂದಿರಗಳು ಎಲ್ಲವೂ ಎಲ್ಲ ಸಮಾಜವು ಒಗ್ಗೂಡಿ ಈ ಸುದೃಢವಾದಂಥ ಹಿಂದೂ ಸಮಾಜದ ದೃಢತೆಗೆ ಬದ್ಧರಾಗಬೇಕನ್ನೋದೇ ನಮ್ಮ ನಿರೀಕ್ಷೆ ಈ ಸೇವೆ. ಅದೆಷ್ಟು ಪರಿಣಾಮ ಆಗಿದೆ ಅನ್ನೋದಕ್ಕೆ ನಮ್ಮ ಬಾಲಬೋಧನವೇ ಕಾರಣ. ಗುರು ನಿತ್ಯಾನಂದರು ಕೊಯ್ಲಾಂಡಿಯಲ್ಲಿ ಹುಟ್ಟಿ ಬಂಟ್ವಾಳದಲ್ಲಿ ಬಹಳಷ್ಟು ಲೀಲೆಯನ್ನು ತೋರಿಸಿದರು. ಆ ಸಂದರ್ಭದಲ್ಲಿ ಅವರಿಗೆ ದೃಷ್ಟಿಯಾಗಿಸಿ ಹೋದರು ಮುಂದೊಂದು ದಿನ ಇಲ್ಲಿ ಬಾಲಭೋಜನ ನಡೀತದೆ ಎನ್ನುವಂಥ ದೃಷ್ಟಿ ಅವರ ಇಚ್ಛೆ ಅವರಿಗೆ ಮುದ್ದೆ ಗೊತ್ತಿತ್ತು. ನನ್ನ ಮಾತೃಶ್ರೀಯವರು ಮತ್ತು ತಂದೆ ಮತ್ತು ತಾಯಿ ಕಾನೆಂಗಾಡಿಗೆ ಹೋಗಿದ್ದರು. ನನಗೆ ಅಮ್ಮ ಹೇಳಿ ನನ್ನ ಕೇಳುವ ಮಾತು ಆಗ ನಿತ್ಯಾನಂದರು ಅಲ್ಲಿದ್ದರು. ಹೇಳಿದ್ರಂತೆ ನಿತ್ಯಾನಂದ ನಿನ್ನ ಒಂದು ಮಂಗವನ್ನು ನಾನು ತಗೊಳ್ತೇನೆ ಅಂತ. ಅಮ್ಮನಿಗೆ ಅದು ಅರ್ಥ ಆಗಿದೆ. ನಮ್ಮ ಮನೆಯಲ್ಲಿ ನಾನು ಬರಿತಾ ಓದ್ತಾ ಇರುವಂಥ ಒಂದು ಗೋಡೆಯಲ್ಲಿ ಒಂದು ನಿತ್ಯಾನಂದರ ಫೋಟೋ ಇತ್ತು, ಭಾಳ ಹಿಂದಿನ ಫೋಟೋ. ನಾನು ಅದನ್ನು ನೋಡಿಯೇ ಬರಿತಾ ಇದ್ದೆ, ಹೋಗ್ತಾ ಇದ್ದೆ. ನನಗೇನಾದರೂ ಜ್ಞಾನ ದೃಷ್ಟಿ ಅದು ನೋಡಿದ ಕೂಡಲೇ ಗೊತ್ತಿಲ್ಲದ ಪ್ರಶ್ನೆಗಳು ಮತ್ತೆ ಮತ್ತೆ ಉತ್ತರಗಳು ಬರಲಿಕ್ಕೆ ಪ್ರಾರಂಭ. ಮತ್ತೆ ಮತ್ತೆ ನನಗೆ ಈ ಅಭಿರುಚಿ ಹೆಚ್ಚಿತ್ತು. ನಿತ್ಯಾನಂದರ ಲೀಲೆ, ಅವರ ಮಹಿಮೆ, ಅವರ ಕಥೆಗಳನ್ನೆಲ್ಲ ಪುಸ್ತಕವನ್ನು ನನಗೆ ಸಿಕ್ಕಿಟ್ಟು ಸಹ ಓದ್ತಾ ಇದ್ದೆ. ಇವತ್ತು ಬಾಲಭೋಜನದಲ್ಲಿ ಭಾಳಷ್ಟು ಮಕ್ಕಳು ಭಾಗವಹಿಸಿದ್ದಾರೆ. ನಮ್ಮ ಸೌಂದರ್ಯ ರಮೇಶ್ ಪ್ರಾರಂಭದಲ್ಲಿ ನಾನು ಮಾಡಲಿಕ್ಕೆ ಬಂದಾಗ ಇಲ್ಲಿ ಜಾತಿಯ ಹೆಸರೇಳಿ ಇದು ಮಾಡುವಂಥದ್ದು ಭಾಳಷ್ಟು ಇತ್ತು. ಆ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಬಹಳ ನೋವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸೌಂದರ್ಯ ರಮೇಶ್ ಒಂದು ದಿವಸ ಅನಿರೀಕ್ಷಿತ ಮೊದಲು ಬಂದಿತ್ತು ಈ ಜಾಗಕ್ಕೆ. ಅವರು ಬಂದು ಹೋದ ನಂತರ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಅವರು ನಮ್ಮ ಗುರುವಂಶಕ್ಕೆ ಸಂಬಂಧಪಟ್ಟವರು ಊರಿನವರಿಗೆ ಗೊತ್ತಾದ ಮೇಲೆ ನನಗೆ ಸ್ವಲ್ಪ ಹಗುರಾಯಿತು. ನನ್ನ ಭಾರ ಕೊಡುವಂಥದ್ದು ಹಗುರಾಯಿತು. ಕೊಡುವಂಥದ್ದು ಜಾತಿಯ ಪ್ರಶ್ನೆ ಬರುವಂಥದ್ದೆಲ್ಲ ಕಡಿಮೆ. ಆವತ್ತಿನಿಂದ ನಮ್ಮ ಕ್ಷೇತ್ರದಲ್ಲಿ ಏನು ಇಲ್ಲದ ಸಂದರ್ಭದಲ್ಲಿ ಅನ್ನದಾಸೋಹವನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣವೇ ಸೌಂದರ್ಯ. ಈಗ ನಾನು ಉಡುವಂಥ ಬಟ್ಟೆ, ನಾನು ಈಗ ಉಡುವಂಥ ಬಟ್ಟೆ ಆವತ್ತಿನಿಂದ ಇವತ್ತಿನವರೆಗೆ ಅವರ ತಾಯಿ ಮತ್ತು ಮಕ್ಕಳು ಕಳಿಸ್ತಾ ಇರೋದು. ಭರತ್ ನಾಲ್ಕನೇ ಕ್ಲಾಸಲ್ಲಿ ನಾನು ಅವರ ಮನೆಗೆ ಹೋಗಿ ಬ್ಯಾಂಗ್ಳೂರಿಗೆ ಹೋದರೆ ಅವರ ಮನೆಗೆ ಹೋಗಿದ್ದೀನಿ. ನಾನು ಪೂಜೆ ಮಾಡಿದಾಗ ನನ್ನ ಹತ್ರ ಇಟ್ಕೊಳ್ತಾ ಇದ್ದೀನಿ ಮಗುವಿಗೆ. ಅವನ ಬಗ್ಗೆ ತುಂಬ ಕಲ್ಪನೆ ಇತ್ತು. ಆ ಕಲ್ಪನೆಯನ್ನು ಮೀರಿ ಇವತ್ತು ಭರತ್ ಬೆಳೆಯುವಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಅದು ಕಠಿಣ ತಾಯಿಯ ಮಹಿಮೆಯಿಂದ ಹೇಳಿರತಕ್ಕಂಥ. ಎರಡನೇದಾಗಿ ಅವರ ಸಹೋದರಿ ಚೈತ್ರ, ಮೊನ್ನೆ ನಾನು ಅವನಿಗೆ ಫೋನ್ ಮಾಡಿ ಹೇಳಿದೆ ನೀನು ಒಂದು ಸಲ ಬರಬೇಕು, ನಿನ್ನನ್ನು ಗೌರವಿಸಲಿಕ್ಕಿದೆ. ಅವಳನ್ನು ಗೌರವಿಸೋದು ಅದಕ್ಕೆ ಅಲ್ಲ, ಅವಳ ಜೀವನಕ್ಕಲ್ಲ ಅಥವಾ ಅವಳ ಪಡೆದ ಡಿಗ್ರಿಗೆ ಅಲ್ಲ. ನಾನು ಅವಳು ಏಳನೇ ಕ್ಲಾಸಲ್ಲಿ ನಾನು ಹೇಳಿದೆ ನೀನು ಡಾಕ್ಟರ್ ಆಗ್ತೀನಿ. ಡಾಕ್ಟ್ರಾಗಿ ಈಗ ಅವಳು MBBS ಮಾಡಿ MD ಮಾಡಿ ಅವಳ ಗಂಡ ಕೂಡ ಡಾಕ್ಟ್ರ್ ಆಗಿದೆ. ಆ ಅವರ ಸಹೋದರಿ ಚೈತ್ರ ಈಗ ಏಜ್ ಆಸ್ಪತ್ರೆಯಲ್ಲಿ ಅವರಿದ್ದಾರೆ. ಸೌಂದರ್ಯ ರಮೇಶ್ರ ಒಂದು ದೊಡ್ಡ ಕೊಡುಗೆ. ಇನ್ನೊಂದು ಇಲ್ಲಿ ಒಂದು ಲೀಲೆ ನಡೆಯಿತು. ನಾನು ಕಲ್ಯಾಣಿ ವಿಠಲ್ ಶೆಟ್ಟರಲ್ಲಿ ಒಂದು ದಿವಸ ಅನಿರೀಕ್ಷಿತವಾಗಿ ಏನಾಯಿತು ಅಂತ ಗೊತ್ತಿಲ್ಲ, ನಾನು ಭಾಳಷ್ಟು ಯಕ್ಷಗಾನಕ್ಕೆ ಹೋಗಿದ್ದೀನಿ. ನಮ್ಮ ಅಜಿತ್ ಮಾಲಾಡಿಯವರ ನಮ್ಮ ಮನೆ ಪಕ್ಕದಲ್ಲಿ ಅವರ ಮನೆಯಲ್ಲಿ ಪ್ರತಿ ವರ್ಷ ಕಠಿಣ ಯಕ್ಷಗಾನ ನಡೀತು. ಆ ಸೇವೆಯನ್ನು ಇವಾಗ ನಾನು ಹೋಗ್ತಾ ಇದ್ದೀನಿ. ನನಗೆ ಒಂದು ನಿರೀಕ್ಷೆ ಇತ್ತು ಯಕ್ಷಗಾನ ಕಠಿಣ ಇದು ಮಾಡಬೇಕು. ನಾನು ಎಲ್ಲ ಕಳ್ಕೊಂಡಾಗಿದೆ, ನಾನು ಆತ್ಮ
ಆಧ್ಯಾತ್ಮಕ್ಕೆ ಪ್ರವೇಶ ಆಗಬೇಕು ಹಾಗೆ ಆಗಿತ್ತು. ಮೊದಲಾದ್ರೆ ಎಷ್ಟು ಸಹ ಮಾಡ್ಬೋದಿತ್ತು, ಒಂದರ ಇಷ್ಟೇ ಅಕ್ಷರನ ಮಾಡಿ. ಹಾಗೆ ನಾನು ಇಲ್ಲಿ ಬಂದಾಗ ಕಲ್ಲಾಡಿ ವಿಠಲ ಶೆಟ್ಟರ ಪರಿಚಯ ಆಯಿತು. ನಾನು ಹೇಳಿದೆ ನನಗೆ ಯಕ್ಷಗಾನ ಕೊಡಬೇಕು, ಕಟ್ಟಿದ್ದು ನನಗೆ ಸೇವೆ ಮಾಡಬೇಕು. ಅವರು ಹೇಳಿ 15 ದಿವಸ ಆಗ ನನಗೆ ಯಕ್ಷಗಾನ, ಇನ್ನು 15 ದಿವಸದಲ್ಲಿ ನಿಮಗೆ ಯಕ್ಷಗಾನ ಕೊಟ್ಟು ಮಾಡ್ಬೋದು ಸೇವೆ. ನಮಗೆ ಗುರುಗಳು ಭೂತೇಶಾನಂದ ದೀಕ್ಷೆ ಕೊಡಬಾರ್ದು, ಯಾರ ಹತ್ರ ಕೇಳಬಾರ್ದು, ಯಾರ ಹತ್ರ ಅಪೇಕ್ಷೆ ಮಾಡಬಾರ್ದು, ಭಕ್ತರಿಗೆ ಭಾರ ಮಾಡ ಹಾರ ಭಾರ ಕೊಡಬಾರ್ದು. ಹಾಗೆ ನಾನು 1,700 ರೂಪಾಯಿ ಆಟಕ್ಕೆ 4 ದಿವಸ ಇದೆ ಇಲ್ಲಿ ಅಂತ ಹೇಳಿ ಅವರು ಮತ್ತೆ ಹೇಗೆ ಸುಧಾರಿಸ್ತೀರಿ ಅಂತ. ಅದು ದೇವರ ಒಂದು ಮಂಟಪದ ಡ್ರೈವರ್ ಇತ್ತು, ಅದನ್ನು ತೋರಿಸಿ ಇಷ್ಟು ಉಂಟು 1,700 ರೂಪಾಯಿ. ಅವರು ಹೋಗಿ ಪ್ರಥಮತೆ ಇಲ್ಲಿ ಕಠಿಣ ಆಟ ಆಗುವಾಗ ಆ ಸಮಯದಲ್ಲಿ 10,000 ಜನ ಈ ಗುಡ್ಡೆಯಲ್ಲಿ ಸೇರಿ ಅನ್ನ ಸಂಕಲ್ಪನೆ ಅಂತ ಯಕ್ಷಗಾನ ಭಾಳ ಚೆನ್ನಾಗಿ ಮಾಡಿ ಆ ಸಮಯಕ್ಕೆ 90,000 ಖರ್ಚು ಮಾಡಿದ್ದಾರೆ. ಇದರ ಉದ್ಘಾಟನೆಗೆ ಕೂಡ ಚಲ್ಲಡ್ಕದ ಅರ್ಪಿಣ ನೃತ್ಯ ಮಹಾಶೇತ್ರ ಇದೆ. ಚಲ್ಲಡ್ಕದವರ ಕೊಡುಗೆ ಭಾಳ ಇದೆ ಈ ಕ್ಷೇತ್ರ. ಅವರು ಕೂಡ ಇದರ ಉದ್ಘಾಟನೆ ಸಮಯಕ್ಕೆ ಪೂರ್ತಿ ಅವರೇ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು 48 ದಿವಸದ ಕಾರ್ಯಕ್ರಮ, 4 ದಿವಸ 5 ದಿವಸ 1 ವಾರದ ಕಾರ್ಯಕ್ರಮ ಮಾಡುವುದು ಕಷ್ಟ. 48 ದಿವಸದ ಕಾರ್ಯಕ್ರಮ ಇಲ್ಲಿ ಏನಾದರೂ ಆಗಿದ್ದಿದ್ದರೆ ಇದು ಮಹಿಳಾ ಸಮಿತಿಯವರ ಪರಿಶ್ರಮ ಮತ್ತು ಶ್ರೀರಾಮ ಮಂದಿರದ ಕಾರ್ಯಕರ್ತರ ಯುವಕರ ಪ್ರಯತ್ನ, ಪಾಕಶಾಲೆಯಲ್ಲಿ ಅಡಿಗೆಯವರ ಸೇವೆ, ಪೂಜೆಗೆ ಬೇಕಾದಂಥ ಅರ್ಚಕವೃಂದ, ಮತ್ತು ಅದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳು. 2 ವರ್ಷ ಕಾರ್ಯಕ್ರಮ ಎಲ್ಲ ಸ್ಥಗಿತಗೊಂಡಿದೆ ಕೊರೋನಾದ ಸಂದರ್ಭದಲ್ಲಿ. ನಾವು ನಮ್ಮ ಜೀವನದಲ್ಲಿ ನಾವು ಸುಮ್ಮನೆ ಕುತ್ಕೊಂಡವರೇ ಅಲ್ಲ, ಹುಟ್ಟಿನಿಂದ ಇವತ್ತಿನವರೆಗೆ ಎಳೆ ವಯಸ್ಸಿನಲ್ಲಿ ಕೂಡ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಾನು ಶಾಲೆಗೆ ಹೋಗುವಾಗ ದಸರಾದಲ್ಲಿ ಮಾರ್ಗದಲ್ಲಿ ಆಗಮನ ಬಿದ್ದದ್ದನ್ನು ತಂದು ಅದನ್ನು ಮೂರ್ತಿ ಮಾಡಿ, ಇದು 4ನೇ ಕ್ಲಾಸ್ ಇರುವಾಗ ನಡೆದ ಘಟನೆ, ಮೂರ್ತಿ ಮಾಡಿ ಶಾರದೆ ಮಾಡಿ, ಅದು ಶಾರದೆಗೆ ಬಾಲಕವೃಂದ ಅಂತ ಹೆಸರಿಟ್ಟು ನಾವು 10-13 ಜನ ಬೆಂಗಳೂರಿನಲ್ಲಿ ಕಟ್ಟೆಮಾರ್ ಕಂಪೌಂಡ್ ಹತ್ರದಲ್ಲಿ ಶಾರದೆಯನ್ನು ಮಾಡಿ ಆ ಶಾರದೆ ಇವತ್ತು 45 ವರ್ಷ ಆಗಿದೆ. ಹೆಚ್ಚು ಕಡಿಮೆ ಸೂರಿಗೆ 5-5, 4-8 ಕೊಟ್ಟದ್ದನ್ನು ಸಂಗ್ರಹ ಮಾಡಿ ಸೂರಿಗೆ ಬೆಳ್ಳಿಯ ಗೆಜ್ಜೆ ಕೊಟ್ಟದ್ದು 80 ರೂಪಾಯಿ ಆ ಕಾಲದಲ್ಲಿ. 9ನೇ ಕ್ಲಾಸಲ್ಲಿರುವಾಗ ಹೆಡ್ಡೆಯಲ್ಲಿ ಬೀರೇಂದ್ರಗಿರಿ ಧರ್ಮಸ್ಥಳಕ್ಕೆ ಹೋಗಿ ಅದಕ್ಕೆ ಪಲ್ಲಂಗಿಯನ್ನು ಕೂಡ ಮಾಡಿಸಿ, ಇವತ್ತು ಹೆಚ್ಚು ಕಡಿಮೆ 100-150 ಪೌಂಡ್ ಬಂಗಾರ ಇದೆ, 20 ಲಕ್ಷದ ಡೆಪಾಸಿಟ್ ಇದೆ, ಒಂದು ಹಾಲ್ ಕೂಡ ನಾವು ಮಾಡಿದ್ದೆವು. ಇದೆಲ್ಲ ಚಿಕ್ಕದ ಎಳೆ ವಯಸ್ಸಲ್ಲಿ ಆದ ಕಾರ್ಯಕ್ರಮ, ನಮ್ಮ ಕಾಲೇಜ್ ಜೀವನ ತನಕ ಅದೆಲ್ಲ ಮಾಡಿ ಮುದ್ದಾಗಿದೆ. ಇದು ಆ ತಾಯಿಯಲ್ಲಿ ಆದರೆ ಇದ್ದಷ್ಟು ಕಾಲ ಎಲ್ಲರನ್ನೂ ಪ್ರೀತಿಸಬೇಕು. ನನ್ನ ಜೀವನದಲ್ಲಿ ನನಗೆ ಪ್ರೀತಿಗಿಂತ ದೊಡ್ಡದು ಯಾವುದೋ ಯಾವುದನ್ನು ನಾನು ನಿರೀಕ್ಷೆ ಮಾಡಿದ್ದೇನೆ. ಇನ್ನೂ ನಾನು ನನ್ನ ಉಸಿರಲ್ಲಿರುವವರೆಗೆ ಈ ದೇಶದ ಅಸ್ತಿತ್ವದಲ್ಲಿ ನಮ್ಮಿಂದ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದಿಂದ ದೀನರ ದುರ್ಬಲರ ಆರ್ತರ ದುಃಖಿಗಳ ಸೇವೆಗೆ ನಾನು ಯಾವತ್ತೂ ಕಟಿಬದ್ಧರಾಗಿದ್ದೀನಿ. ಇವತ್ತು ಇಡೀ ದೇಶದ ಜನತೆಯ ಬಗ್ಗೆ ಮನಸ್ಸು 48 ದಿವಸ ಪ್ರಾರ್ಥನೆ ಮಾಡುವಾಗ ವಿಲೀನಿತ ಒದ್ದಾಡ್ತಾ ಇದ್ದಂಥ ಮನಸ್ಸು, ಎಷ್ಟು ಜನ ಉದ್ಯೋಗ ಕಳ್ಕೊಂಡು, ಎಷ್ಟು ಜನ ವ್ಯವಹಾರದಲ್ಲಿ ಸಾಲ ಮಾಡಿ ಸಾಲ ತೀರಿಸಲಿಕ್ಕಾಗಿದೆ, ಎಷ್ಟು ಜನ ರೋಗಗ್ರಸ್ತರಾಗಿ, ಎಷ್ಟು ಜನ ಯಜಮಾನ ಸೋಂಕಿತನಾಗಿ ಸತ್ತು ಕುಟುಂಬದ ಕಂಬವೇ ಮುರಿದಂಥದ್ದು, ಎಷ್ಟು ತಂದೆ ತಾಯಿಯನ್ನು ಕಳ್ಕೊಂಡಂಥ ಅನಾಥರು ಸೋಂಕಿನ, ಎಷ್ಟು ಅಂಗವಿಕಲರಿಗೆ ಕೊಡಬೇಕಾದಂಥ ಸಹಕಾರ ಸಹಾನುಭೂತಿ ಇಲ್ಲದಂಥ ಎಷ್ಟು ಅಂಗವಿಕಲರ ಜೀವನ ಇತ್ತು, ಇದನ್ನೆಲ್ಲ 48 ದಿವಸ
ನಿರಂತರವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬಂದಿದ್ದೇನೆ. ಇವತ್ತು ಕೂಡ ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ಇಡೀ ಮನೆ ಮನೆಯ ಬಗ್ಗೆ ನೋವು ವ್ಯಾಪಿಸ್ತಾ ಇದೆ ಜೀವನದಲ್ಲಿ. ಇದಕ್ಕೋಸ್ಕರ ನಾವೆಲ್ಲ ನಮ್ಮ ದುರ್ಗುಣವನ್ನು ಮೊದಲು ಬಿಟ್ಟು ಸದ್ಗುಣದೊಂದಿಗೆ ನಾವಿದ್ದಷ್ಟು ಕಾಲ ಬದುಕಿದಷ್ಟು ಕಾಲ ಸಮಾಜಕ್ಕೆ ನಮ್ಮಿಂದಾದಂಥ ಕೊಡುಗೆಯನ್ನು ಯಾವುದೇ ಅಪವಾದ ಬರಲಿ, ಯಾವುದೇ ಅಪಕೀರ್ತಿ ಬರಲಿ, ನೈತಿಕ ಬದ್ಧತೆಯನ್ನು ಉಳಿಸಿಕೊಂಡು ನೈತಿಕತೆಯನ್ನು ಬೆಳೆಸಿಕೊಂಡು ಎಲ್ಲ ಹೆಣ್ಣು ಮಕ್ಕಳನ್ನು ಕಠಿಣ ತಾಯಿಯ ಸ್ವರೂಪದಂತೆ ಅಂತ ಭಾವಿಸಿ 25 ವರ್ಷಗಳಿಂದ ಮಾನವನ ಮನೆಯಲ್ಲಿ ಏನು ಚರಿತ್ರೆ ಮಾಡಿದ್ದೇವೆ ಅದು ಇನ್ನಷ್ಟು ಪುನರಾವರ್ತನೆ ಆಗ್ತದೆ. ಅದೊಂದು ದೊಡ್ಡ ಇತಿಹಾಸವನ್ನು ಮುಂದಿನ ದಿವಸದಲ್ಲಿ ಸೃಷ್ಟಿ ಮಾಡಲಿಕ್ಕಿದೆ. ಇದು ಎರಡನೇದಾಗಿ ನಮಗೆ ದೀಕ್ಷೆ ಕೊಟ್ಟಂತಹ ಭೂತೇಶ್ವರ ಮಹಾರಾಜ ಕಾಳಿಹಾರ ಅವರು ನನ್ನ ಪ್ರಾರಂಭದಿಂದ ದೀಕ್ಷೆ ಕೊಟ್ಟಿದ್ದರಿಂದ ಇವತ್ತಿನಿಂದ ಇನ್ನು ಕೊನೆಯವರೆಗೆ ಅವರು ಏನೆಲ್ಲ ಹೇಳಿದ್ದಾರೆ ಅದು ಸತ್ಯವಾಗಿದೆ. ಸಮಾಜದಲ್ಲಿ ಬೆಳೆಸಿದವರು ಬೆಳೆಸುವವರು ನಾನು ಬೆಳೆಸಿದೆ ನನ್ನಿಂದ ಆಯಿತು ಅಂತ ಹೇಳುವವರು ಹೆಚ್ಚು ಜನರಿಗೆ ಸಿಗ್ಬೋದು. ಆದರೆ ಅದು ಕ್ಷಣ ಮಾತ್ರದಲ್ಲಿ ಮಂಜುಗಡ್ಡೆಯಾಗಿ ನೀರಾಗಿ ಹೋಗ್ತದೆ. ನಿನ್ನ ಮನಸ್ಸು ಮತ್ತೆ ಮತ್ತೆ ಅವರಲ್ಲಿ ವ್ಯಾಕುಲತೆಯನ್ನು ಹುಟ್ಟಿಸ್ತದೆ ಅಂತ ಒಂದು ಮಾತು ಕೂಡ ಹೇಳಿದೆ. ಅದು ಈಗ ಆಗ್ತಾ ಇದೆ. ಅದರ ಸತ್ಯತೆಗೆ ಸಮಯ ಬಂದಿದೆ. ನಾನು ಹೇಳುದಿಷ್ಟೇ, ಯಾವ ಪರಿಸ್ಥಿತಿ ಬಂದ ಎಲ್ಲ ಸಮಾಜದಲ್ಲಿ ಇಡೀ ದೇಶದಲ್ಲಿ ಸುದೃಢವಾದಂಥ ಹಿಂದೂ ಸಮಾಜದಲ್ಲಿ ಎಷ್ಟೇ ಸಮುದಾಯ ಎಲ್ಲರನ್ನು ಪ್ರೀತಿಸಿಕೊಂಡು ಎಲ್ಲರ ಸೇವೆಗೆ ಶ್ರೀರಾಮ ಯಾವತ್ತಾದರೂ ಖಂಡಿತ ಇದೆ. ಇನ್ನು ಹಿಂದೂ ಸಮಾಜವನ್ನು ಯಾರೇ ಒಪ್ಪುತ್ತಾರೆ ಪ್ರೀತಿಸ್ತಾರೆ ಅವರ ಜೊತೆ ಕೂಡ ಯಾವತ್ತೂ ನಾವು ಇರ್ತೇವೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ನಾನು ಒಂದು ಇನ್ನೊಂದು ವಿಚಾರ ಹೇಳ್ತಾ ಇದ್ದೇನೆ. ಸಂಕಟದ ದಿವಸದಲ್ಲಿ 2 ವರ್ಷ ಯಾರಿಗೆ ಕ್ಷೇತ್ರದಲ್ಲಿ ಎಲ್ಲವೂ ಕ್ಷೇತ್ರದಲ್ಲಿ ನಡೆದಿದೆ, ಕ್ಷೇತ್ರದಲ್ಲಿ ಎಲ್ಲರೂ ನಡೆದಿದೆ. ಯಾರು ನಡೆದಿದೆ ಪೂಜೆ ನಡೆದಿದೆ, 30-40 ಮಕ್ಕಳು ನಿರಂತರ ಯೋಗ ಧ್ಯಾನ ಸ್ತೋತ್ರ ಪಠನ ಅವರ ಶಾಲೆಯ ಆ ಮಕ್ಕಳೆಲ್ಲರಿಗೆ ಸೇವೆ ಮಾಡ್ತಾರೆ 2 ವರ್ಷದ ನಮ್ಮ ಜೊತೆಗೆ. ನನಗೆ ಯಾವ ಸಂದರ್ಭದಲ್ಲಿ ಕೂಡ ನನಗೆ ಬಲ ಕೊಟ್ಟದ್ದು ಪ್ರಾರಂಭದ ದಿವಸದಲ್ಲಿ ಆಶ್ರಮದ ಪ್ರಾರಂಭದಿಂದ ಕೂಡ ಮಕ್ಕಳನ್ನು ಕುಳಿತುಕೊಂಡಿರಿಸಿ ನಿರ್ಜನವಾದಂಥ ಈ ಪ್ರದೇಶದಲ್ಲಿ ಭಜನೆ ಮಾಡಿಸಿ ಅವರಿಗೆ ಸತ್ಸಂಗ ಮಾಡಿಸಿ ಭಗವದ್ಗೀತೆಯ ಕಂಠಪಾಠ ಮಾಡಿಸಿದ ಪ್ರಾರಂಭದ ದಿವಸದಿಂದ ಮಾಡಿದಂಥ ಈ ಇತಿಹಾಸ ಇವತ್ತು ಬಾಲಭೋಜನದಲ್ಲಿ ಎಷ್ಟೋ ಮಕ್ಕಳನ್ನು ಹೆಚ್ಚಿನ ಮಕ್ಕಳು ದುಶ್ಚಟನೆಯಿಂದ ಸಮಾಜದಲ್ಲಿ ಬಾಲಭೋಜನದಲ್ಲಿ ಭಾಗವಹಿಸಿದ್ದಾರೆ. ಎರಡನೇದಾಗಿ ಎಷ್ಟೋ ಮಕ್ಕಳು ಕಲಿತು ಇಂಜಿನಿಯರ್ ಡಾಕ್ಟ್ರಾಗಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಕೂಡ ಇವತ್ತು ಉದ್ಯೋಗದಲ್ಲಿದ್ದಾರೆ. ಇದು ಅಭಿಮಾನಪೂರ್ವಕವಾಗಿ ಗುರುಗಳ ಬಾಲಭೋಜನದಲ್ಲಿ ಇದೆ. ಇದನ್ನು ಉಸಿರಿರುವವರೆಗೆ ಶತಪ್ರಯತ್ನ 23 ವರ್ಷಗಳಿಂದ ಏನೂ ಇಲ್ಲದಲ್ಲಿ ಬರಡು ಭೂಮಿಯಲ್ಲಿ ಬಾಲಭೋಜನ ಏನು ಪ್ರಾರಂಭ ಮಾಡಿದೆಯೋ ಎಲ್ಲವೂ ಗುರುಗಳು ಮತ್ತು ತಾಯಿ ನಡೆಸಿದ ನಾವೇನು. ನಾನೊಬ್ಬ ಭಿಕ್ಷಿತ, ನಾನೊಬ್ಬ ಭಿಕ್ಷಿತನಾಗಿ ಬೇಡಿದ್ದೇನೆ ತಾಯಿ. ಅಷ್ಟು ಬಿಟ್ಟರೆ ನಮಗೆ ಯಾವ ಆಸೆ ನಿರೀಕ್ಷೆ ಗುರುಗಳು ಹೇಳಿದ್ದಾರೆ ಕನಕ ಕಾಂಕ್ಷೆಯ ಕೀರ್ತಿಯನ್ನು ಬಿಟ್ಟು ಸಮಾಜವನ್ನು ಬಯಸು ಅದೇ ನನ್ನ ಉಸಿರು. ಅದು ನನ್ನ ಜೀವಿತದ ಕೊನೆಯ ಕ್ಷಣ ತನಕ ಅದನ್ನು ಮಾಡಿಯೇ ಮಾಡ್ತೇನೆ. ಅದಕ್ಕೆ ಯಾವುದೇ ರೀತಿಯ ಅಪವಾದ ಅಪಕೀರ್ತಿ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ಗುರುಗಳು ತಾಯಿ ಆ ಧರ್ಮದೇವತೆಗಳು ನನ್ನ ಜೊತೆಗೆ ಇವತ್ತಿನವರೆಗೆ ನಡೆಸ್ಕೊಂಡು ಬಂದಿದ್ದಾನೆ, ಮುಂದೆಯೂ ನಡೆಸ್ತಾನೆ ಅನ್ನುವಂಥ ಅಶುಭ ವಿಶ್ವಾಸ ಅನ್ನೋದು. ಸಮೃದ್ಧಿಗೋಸ್ಕರ ವಿಶ್ವಶಾಂತಿಗೋಸ್ಕರ ನನ್ನ ಸಾಧನೆಯನ್ನು ವಿವರಿಸ್ತೇನೆ. ಆ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಡಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗ್ತೀನಿ. ನಮ್ಮ ಟ್ರಸ್ಟಿಗಳು, ಮಹಿಳಾ ಸಮಿತಿಯವರು, ಶ್ರೀರಾಮ ಮಂತ್ರಿಗಳು, ಶ್ರೀರಾಮ ಸಂಘ ಸಮಿತಿ ಬೆಂಗಳೂರು, ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್, ಇದೆಲ್ಲವೂ ಆ ತಾಯಿಯ ಲೀಲೆ ಮತ್ತು ಗುರುಗಳ ಲೀಲೆಯ ಜೊತೆಯಲ್ಲಿ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಮುಂದೆ ಭವಿಷ್ಯತ್ತಿನಲ್ಲೂ
ಶ್ರೀರಾಮ ಎಲ್ಲರ ಆತ್ಮಧಾಮವಾಗಿ ಬೆಳಗ್ಗಿಂತ ದೇವೇಂದ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತು ಇವತ್ತು ವಿಶೇಷವಾಗಿ ಆಗಮಿಸಿದಂಥ ಎಲ್ಲ ಸಂಸ್ಥೆಯ ಪುರುಷೋತ್ತಮ ಕೂಡ ಉಪಸ್ಥಿತರಿದ್ದಾರೆ. ಅವರ ಮನೆಯ ಧರ್ಮ ನಿಯಮದಲ್ಲಿ ಆಗಬೇಕಾಗಿತ್ತು. ನಾನು ತುಂಬ ಸಲ ಅವರ ಮನೆ ಹೋಗಿದ್ದೇನೆ. ಭಾಳ ಮಹಿಮೆ ಮನೆ ಅದು. ಮುಂದಿನ ದಿವಸದಲ್ಲಿ ಆ ಧರ್ಮ ನಿಯಮ ಅವರ ಕುಟುಂಬದ ಐಕ್ಯ ಮಧ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಡಿ. ಅವರ ಜೋಶಿ ಉಮೇಶ್ ಇದ್ದಾರೆ. ಉಮೇಶ್ ಒಟ್ಟಿಗೆ ಜೊತೆಯಲ್ಲಿ ಬರ್ತಾ ಇದ್ದರು ಕೆಲಸ ಎಲ್ಲ ಆಗುವ. ಆ ಜೀಪ್ ದೂತಿಗೆ ಕೆಲವು ಸಲ ಉಮೇಶ್ಗೆ ಅವ್ರ ದೇಹ ಆಗಿ ಅವರು ನನ್ನ ಮಂಜು ಬಿಟ್ಲಾದ ಹಳ್ಳಿಯ ಅವರು ಕೂಡ ಬಂದಿದ್ದಾರೆ. ಅವರಿಗೆಲ್ಲ ದೇವರು ಒಳ್ಳೇದು ಮಾಡಿ. ಪುರುಷೋತ್ತಮರು ಎಷ್ಟೋ ಸಂಸಾರಕ್ಕೆ ಅನ್ನದ ಭಕ್ತರಿಗೆ ಹೋಗ್ತಾರೆ. ಅವ್ರಿಗೆ ಎಷ್ಟೋ ಜನ ದುಡಿತಾ ಇದ್ದಾರೆ. ಆ ದೊಡ್ಡ ಸಂಸ್ಥೆಯಲ್ಲಿ ಎಷ್ಟೋ ಜನ ದುಡಿತಾ ಇದ್ದಾರೆ. ಅವರಿಗೆಲ್ಲ ಎಷ್ಟೋ ಸಂಸಾರವನ್ನು ನಡೆಸಿದ್ದಾರೆ. ನಾನು ಹೇಳಿದ್ದು ಒಬ್ಬ ಉದ್ಯಮಿ ಮತ್ತು ಸನ್ಯಾಸಿಗೆ ಏನು ವ್ಯತ್ಯಾಸ ಇದ್ದಾನೆ. ಯಾಕಂದರೆ ಒಬ್ಬ ಉದ್ಯಮಿ ಅಷ್ಟು ತ್ಯಾಗ ಮಾಡಬೇಕಾಗ್ತದೆ ದುಡಿಯುವರಿಗೋಸ್ಕರ. ಈಗ ಮೊನ್ನೆಯಿಂದ ಅವರು ಎಷ್ಟು ಜನ ಕೆಲಸದವರಿಗೆ ಕೆಲಸ ಇಲ್ಲದವರಿಗೂ ಕೂಡ ಅವರು ತನ್ನ ಸಹಾನುಭೂತಿಯಲ್ಲಿ ಸಹಕಾರ ಕೊಡ್ತಾರೆ. ಇಂಥ ಎಷ್ಟೋ ಉದ್ಯಮಿಗಳಿಗತ್ತು ಕಂಗೆಟ್ಟು ಹೋಗಿದ್ದಾರೆ. ಆದರೂ ಅಂತ ಅವರ ಜೊತೆಯಲ್ಲಿರುವವರಿಗೆ ಸಂಬಳವನ್ನು ಕೊಟ್ಟು ಅವರನ್ನು ಸಹ ಕೂಡ ಸಾಕ್ತಾ ಇದ್ದಾರೆ. ಎಷ್ಟೋ ಅಂಥ ಉದ್ಯಮಿಗಳಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಆ ಉದ್ಯಮ ಅವ್ರದ್ದು ಇನ್ನಷ್ಟು ಬೆಳೀಲಿ. ಅಷ್ಟು ಸಂಸಾರವನ್ನು ಮುನ್ನಡೆಸಲಿಕ್ಕೆ ಅಷ್ಟು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಪೂನಾದಲ್ಲಿ ಒಂದು ರಸಾಯನ ಫ್ಯಾಕ್ಟ್ರಿಗೆ ಹೋಗಿದ್ದೆ ಫರ್ಟಿಲೈಸರ್. ಅದು ಮುಚ್ಚಿದ ಸ್ಥಿತಿಯಲ್ಲಿತ್ತು. ಅದರಲ್ಲಿ ನಮ್ಮ ಚಲ್ಲಡ್ಕದವರೊಬ್ಬರು ಇದ್ರು ಆಡಳಿತ ಮಾಡಿದ್ದೀನಿ. ಆಗ ಅವರು ಬಂದು ನನ್ನ ಹತ್ರ ಹೇಳಿದರು. ನಾನು ಮತ್ತೆ ಹೋಗಿ ಅದು ಜಾಗ ನೋಡಿ ಅದಕ್ಕೆಲ್ಲ ಪರಿಹಾರ ಮಾಡಿ ಅಲ್ಲಿ ನಾಗನನ್ನು ಪ್ರತಿಷ್ಠಾಪಿಸಿ ನಾಗನನ್ನು ಭಾಳ ದೋಷ ಇತ್ತು. ಆ ಸಂಸ್ಥೆ ಈಗ ಅಷ್ಟು ನಷ್ಟದಲ್ಲಿದ್ದ ಸಂಸ್ಥೆ ಇವತ್ತು ಎಷ್ಟು ಲಾಭದಲ್ಲಿ ಹೋಗ್ತಾ ಇದೆ. ಇವತ್ತಿಗೂ ಭಾಳ ಘಟನೆಗಳು ಅಲ್ಲಿ ಆಮೇಲೆ ನಡೆದಿದೆ. ಯಾಕಂದರೆ ನೋಡಿ, ಆ ದಿವಸ ಒಂದು 2,000 ಜನ ಅಲ್ಲಿ ಕುಡಿತಾ ಇದ್ದಾರೆ. ಅದು ಮುಚ್ಚಿದ ಸ್ಥಿತಿಯಲ್ಲಿತ್ತು. ಅದೇ ರೀತಿ ಉಮೇಶಕ್ಕೆ ಬಗ್ಗೆ ಈ ಕ್ಷೇತ್ರದ ನಿರ್ಮಾಣದ ಪ್ರಾರಂಭದಿಂದಲೇ ನಮ್ಮ ಜೊತೆ ಜೊತೆಯಾಗಿ ಇದ್ದುಕೊಂಡು ಕ್ಷೇತ್ರದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಕ್ಷೇತ್ರದ ಎಲ್ಲ ಸೇವಾ ಕಾರ್ಯಗಳಿಗೆ ದಾನಿಯಾಗಿ ಸಹಕರಿಸುವಂಥ ಉಮೇಶಕ್ಕೆ ಬಗ್ಗೆ ಇವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಬಂಡಾರ ಸತೀಶ್ ಚಂದ್ರ ಶೆಟ್ಟಿಯವರು ನಮ್ಮೊಟ್ಟಿಗಿದ್ದಾರೆ. ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಬಂಡಾರ ಸತೀಶ್ ಶೆಟ್ಟಿಯವರು ಕೂಡ ಸೇವೆಯಲ್ಲಿ ತೊಡಗಿಸಿ ಪೂಜ್ಯ ಸ್ವಾಮೀಜಿಯವರಿಗೆಲ್ಲ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಬಂಡಾರ ಹರಿಚಾಂದ್ರ ಶೆಟ್ಟಿಯವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರ್ವಹಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಗ್ರಾಮ ಕಳಸ ಇರ್ಬೋದು, ನಾಗಮಂಡಲ ಇರ್ಬೋದು, ಆ ಧ್ವನಿಸರಿಯಲ್ಲಿ ಕೇಳಿಬರುವಂಥ ಸ್ವರ ಅದು ಹೆಚ್ಕೆ ನಯನಾಡ ಇವರಿಗೆ ಕಲಾಮಾತೆ ಇನ್ನಷ್ಟು ಅನುಗ್ರಹಿಸಲಿ ಎಂಬ ಅನುಗ್ರಹದೊಂದಿಗೆ ಪೂಜ್ಯ ಸ್ವಾಮೀಜಿಯವರನ್ನು ಅಭಿನಂದಿಸ್ತಾ ಇದ್ದಾರೆ. ಅಭಿನಂದನೆಗಳು. ಮುಂದಕ್ಕೆ ಧನ್ಯವಾದಗಳು. ಇಪ್ಪತ್ತ್ಮೂರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ವರಮಹಾಲಕ್ಷ್ಮಿ ವ್ರತಾಚರಣೆಯು ಇಂದು ಧಾರ್ಮಿಕ ಸಭಾ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಳ್ಳಿಗಳನ್ನು ಶ್ರೀ ಕ್ಷೇತ್ರದ ವತಿಯಿಂದ ತುಂಬೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೇತಾನಂದ ಧನ್ಯವಾದಗಳು. ಅದೇ ರೀತಿ ಗೀತಾನಂದ ಶೆಟ್ಟಿಯವರು ಬಂದು ಶಾಲಾಕಿ ಗೌರವಿಸಬೇಕು ಅಂತ ಕೇಳಿಬರ್ತಿದ್ದರು. ಪಶು ಇಲ್ಲಿ ನೆನಪಾಗುತ್ತೆ, ನೀವು ಕಾಣ್ತಾ ಇದ್ದಾರೆ ವೇದಿಕೆಯಲ್ಲಿ ಅತ್ಯಂತ ಸುಂದರವಾದ ಯುವಕರು ಕಾಣ್ತಾರೆ. ಅವರು ಇಲ್ಲಿ ಮಣ್ಣಲ್ಲಿ ಆಡ್ತಾ ಆಡ್ತಾ ಕುಣಿತಾ ಈ ಕ್ಷೇತ್ರದಲ್ಲಿ ಏನು ಮಕ್ಕಳೊಟ್ಟಿಗೆ ಬೆಳೀತಾ ಸಂಸ್ಕಾರ ಕಲಿತಾ ಇಲ್ಲಿ ಪೂಜೆ ಮಾಡ್ತಾ ಸ್ವಾಮೀಜಿಯನ್ನು ಭಕ್ತಿಯಿಂದ ಗೌರವಿಸ್ತಾ ಇದ್ದವರು ಇಂದು ಹೊರ ದೇಶದಲ್ಲಿ ದೊಡ್ಡ ಉದ್ಯಮವನ್ನು ಸಾಧನೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಕ್ಷೇತ್ರದಿಂದ ರಚನೆ ಆದಂಥ ಗೀತೆಯನ್ನು ಅವರು ದುಡ್ಡು ಖರ್ಚು ಮಾಡಿ ಹಾಕಿದ್ದಾರೆ. ಇವತ್ತು ಕೂಡ ಏನು ಅಳಿದು ಹೋಗುವಂಥ ಮೂಲಕ ಹಾಡಿಸಿ ಒಂದು ವಿಡಿಯೋನ ಇದನ್ನು ಮಾಡಿದ್ದಾರೆ ಅಂತ ಸಾಧಕ. ದುಡ್ಡಿದೆ, ಆ ದುಡ್ಡನ್ನು ಸದುಪಯೋಗ ಮಾಡುವಂಥ ಶಕ್ತಿ ನಮ್ಮ ಗಣೇಶವರಿಗಿದೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪರಮ ಭಕ್ತರು ನಿನ್ನ ಕಿಟ್ಟಿ ಕೂಡ ಧನ ಸಹಾಯ ಮಾಡಿದ್ದಾರೆ. ನಿಮ್ಮ ಬದುಕು ತುಂಬ ಚೆನ್ನಾಗಲಿ, ಇನ್ನು ಎತ್ತರಕ್ಕೆ ಬೆಳೆಯುತ್ತೆ ಆಶಿಸ್ತಾ ನಿಮಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬರ್ತೇನೆ.
ತರಳನ ಮೋರೆ ಕೇಳಿ
ಕ್ಷಣದಿಂದಲೇ ಬಂದು ತರಳನ ಮೊರೆ ಕೇಳಿ ತರಳನ ಮೊರೆ ಕೇಳಿ ಮಗ ಮಗ
Don't leave.
Yeah.